ಅಂದ್ರೆ ಒಂದು ಮನೆಗೆ ಒಂದು 2.5 lakh ಆಗ್ತಕ್ಕಂತಹ ಒಂದು ನಾವು ಎಕ್ಸಾಂಪಲ್ ತಗೊಂಡ್ರೆ ನಮ್ಮಲ್ಲಿ ಮಾಡಿದ್ರೆ ಎಷ್ಟು ಕಡಿಮೆ ಆಗ್ಬೋದು? ನಮ್ಮಲ್ಲಿ ಹಾಫ್ ಎ ಪ್ರೈಸ್ ಬರುತ್ತೆ, ಅದು ಲೇಬರ್ ಅಲ್ಲಿ, ಲೇಬರ್ ಅಲ್ಲಿ ಹಾಫ್ ಎ ಪ್ರೈಸ್ ಬರುತ್ತೆ. ಓಕೆ, ಎಲ್ಲ ಲೇಬರ್ಸ್ಗಳು ಬಂದು ನಾವಿರುವಂಥ ಸೈಟಲ್ಲಿ ಕೆಲಸವನ್ನು ಮಾಡುವಂಥದ್ದಲ್ಲ, ಇಲ್ಲಿ ಬಂದು ಮೆಷರ್ಮೆಂಟನ್ನು ಕ್ಲಿಯರ್ ಆಗಿ ತೆಗೆದುಕೊಂಡು ಹೋಗಿ ಪುತ್ತೂರಲ್ಲಿ ಅವರ ಫ್ಯಾಕ್ಟ್ರಿ ಇದೆ, ಅಂದರೆ ವರ್ಕ್ಶಾಪ್ ಇದೆ, ಆ ವರ್ಕ್ಶಾಪಿಗೆ ಹೋಗಿ ಆ ಮೆಷರ್ಮೆಂಟ್ಗಳಿಗೆ ಹೇಗೆಲ್ಲ ಚೆನ್ನಾಗಿರ್ತಕ್ಕಂಥ ವ್ಯವಸ್ಥೆಗಳೊಂದಿಗೆ ಆ ಕೆಲಸವನ್ನು ಮಾಡಬೇಕು, ಅದರ ಮೂಲಕ ಪುತ್ತೂರಿನಲ್ಲಿ ಕೆಲಸವನ್ನು ಮಾಡ್ತಾರೆ. ಅವರಿಗೆ ಒಂದು ನಾಲೆಜ್ ಇತ್ತು ಇದ್ರ ಬಗ್ಗೆ, ಹೇಗೆ ಮಾಡಬಹುದು, ಯಾವ ರೀತಿ ಒಂದು ಕೊಡಬೇಕು ಅನ್ನೋದೊಂದು ಮಾಹಿತಿ ಕೂಡ ಕೊಟ್ಟಿದ್ರು. ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆಯ ಕೆಲಸಗಾರರನ್ನೇ ಇಲ್ಲಿ ಬಿಟ್ಟು ಒಳ್ಳೆಯ ನಮ್ಮ ಯಾವ ಟೈಮ್ಗೆಲ್ಲ ಬೇಕು ಅದೇ ಟೈಮ್ಗೆಲ್ಲ ಮಾಡಿ ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಹೌದು, ಈ ಕರ್ನಾಟಕ ರಾಜ್ಯದ ದೊಡ್ಡ ದೊಡ್ಡ ಸಂಸ್ಥೆಗಳೇನಿದೆ ಅದೆಲ್ಲವನ್ನು ಕೂಡ ತಾವು ಮಾಡಿದ್ದೀರಿ. ಹೌದು, ಹಾಗಿದ್ದಾಗ ನಿಮ್ಮ ರೇಟ್ ಕೂಡ ಜಾಸ್ತಿ ಇದೆಯಾ? ಇಲ್ಲ, ನಮ್ಮ ರೇಟ್ ಅದೇ. ಆಕ್ಚುಲಿ ನಿಮಗೆ ನಿಮ್ಮಲ್ಲಿ ಸೈಟಲ್ಲಿ ಮಾಡೋದಕ್ಕಿಂತ ನಮ್ಮ ಫ್ಯಾಕ್ಟ್ರಿಯಿಂದ ನೀವು ಮಾಡಿಸಿದ್ರೆ ರೇಟ್ ಸಾಧಾರಣ ಅರ್ಧಕ್ಕರ್ಧ ಸೇವ್ ಆಗುತ್ತೆ. ಆಮೇಲೆ ಇದರಲ್ಲಿ ಫಾಸ್ಟ್ ವರ್ಕ್ ಎಲ್ಲ ತುಂಬ ಫಾಸ್ಟ್. ನಿಮ್ಗೆ ಒಂದು ಮನೇನ ಕೆಲವರೆಲ್ಲ 1.5 ತಿಂಗಳೆಲ್ಲ ತಗೊಳ್ತಾರೆ ಕೆಲಸ ಮನೆಯಲ್ಲಿ ಅಲ್ಲೇ ಮಾಡಿಸಿದ್ರೆ, ಅದು ನಮ್ಮ ಫ್ಯಾಕ್ಟ್ರಿಲಿ ಮಾಡಿಸಿದ್ರೆ ನಿಮ್ಗೆ 10 ದಿನದಲ್ಲಿ ಒಂದು ಮನೆ ರೆಡಿ ಆಗುತ್ತೆ. ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಶ್ವವಿಖ್ಯಾತ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ಬೆಳಗ್ಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ. ಇವತ್ತು ನಾನು ಹಾಗೇನೆ ಯಶ್ ಕಡಬ ತಾಲೂಕಿನ ಹೊಸಮಠದಲ್ಲಿದ್ದೇವೆ. ಹೊಸಮಠದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಟ್ರಪಾಡಿಯ ಈ ಒಂದು ಸೌಧದಲ್ಲಿ ಇನ್ನು ಈ ವಿಡಿಯೋ ಬಂದು ಮಾಡ್ತಿರುವಂತಹ 2 ದಿನದಲ್ಲಿ ಈ ಒಂದು ಸುಂದರವಾಗಿರುವಂತಹ ಸೌಧ ಉದ್ಘಾಟನೆ ಆಗ್ಲಿಕ್ಕಿದೆ. ಫ್ಲೈವುಡ್ ಹಾಗೇನೆ ಅಲ್ಯೂಮಿನಿಯಂನಲ್ಲಿ ಬಹಳ ಸುಂದರವಾಗಿ ನಮ್ಮ ಊರಿನವರೇ ಒಂದು ಇಂಟೀರಿಯರ್ ವರ್ಕ್ ಅನ್ನು ಮಾಡಿದ್ದಾರೆ. ಇಲ್ಲಿ ಬಂದು ಮೆಷರ್ಮೆಂಟ್ ಅನ್ನು ತೆಗೆದುಕೊಂಡು ಹೋಗಿ ಅವರ ಫ್ಯಾಕ್ಟ್ರಿ ಇದೆ, ಅಂದ್ರೆ ಆ ಒಂದು ಅದರದೇ ಆಗಿರುವಂತಹ ವರ್ಕ್ಶಾಪ್ ಇದೆ, ಅಲ್ಲೇ ವರ್ಕ್ಗಳನ್ನ ಮಾಡಿ ತಂದು ಇಲ್ಲಿ ಫಿಕ್ಸ್ ಮಾಡುವಂತ ಕೆಲಸ ನಮ್ಮ ಪುತ್ತೂರಿನವರು. ಅವರ ಹೆಸರು ಸತೀಶ್ ರೈ ಅಂತ ನನ್ನ ಆತ್ಮೀಯರು. ಫ್ಲೈವುಡ್ ನಲ್ಲಿ ಇಂಟೀರಿಯರ್ ವರ್ಕ್ ಅಥವಾ ಅಲ್ಯೂಮಿನಿಯಂ ಅಲ್ಲಿ ಇಂಟೀರಿಯರ್ ವರ್ಕ್ ಆಗ್ಬೇಕಿದ್ರೆ ಖಂಡಿತವಾಗ್ಲೂ ಇವರನ್ನ ಕಾಂಟ್ಯಾಕ್ಟ್ ಆಗ್ಬೋದು. ನಮ್ಮ ಊರಿನವರೇ, ಪುತ್ತೂರಿನವರೇ, ಇವರಿಗಿರ್ತಕ್ಕಂಥ ಬೇಡಿಕೆ ಕೇವಲ ಪುತ್ತೂರಿನಲ್ಲಿ ಮಾತ್ರ ಅಲ್ಲ, ಬ್ಯಾಂಗ್ಳೂರ್ ಆಗಿರ್ಬೋದು ಅಥವಾ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಕೂಡ ಇವರ ಒಂದು ಸಂಸ್ಥೆಯಿಂದ ಕೆಲಸ ಕಾರ್ಯಗಳು ನಡೀತಾ ಇದೆ. ಒಳಭಾಗಕ್ಕೆ ಹೋಗಿ ಸತೀಶ್ ಹಾಗೇನೆ ಅವರ ಟೀಮ್ ಮಾಡಿರುವಂತಹ ಈ ಒಂದು ಅಲ್ಯೂಮಿನಿಯಂ ಜೊತೆಗೆ ಫ್ಲೈವುಡ್ನ ಇಂಟೀರಿಯರ್ ವರ್ಕ್ ಹೇಗಿದೆ ಮತ್ತು ಹೇಗೆ ನಮಗೆ ಇವರ ಮೂಲಕ ಕೆಲಸವನ್ನು ಮಾಡಿದರೆ ನಮಗೆ ಲಾಭವನ್ನು ಮಾಡಿಕೊಳ್ಳಬಹುದು ಹಣದ ವಿಚಾರದಲ್ಲಿ ಅನ್ನೋದನ್ನು ನೋಡ್ಕೊಂಡು ಬರೋಣ. ಕೇವಲ ಹಣದ ವಿಚಾರದಲ್ಲಿ ಲಾಭ ಮಾತ್ರ ಅಲ್ಲ, ಅದ್ಭುತವಾದ ಕ್ವಾಲಿಟಿಯನ್ನು ಕೂಡ ಇವರು ಬಳಸಿಕೊಳ್ತಾರೆ, ಅದೇ ಇವರ ಒಂದು ಕೆಲಸಕ್ಕೆ ಇರುವಂತಹ ಸ್ಪೆಷಾಲಿಟಿ. ಅದಕ್ಕಾಗಿ ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಇವರು ಫ್ಲೈವುಡ್ ಅಲ್ಯೂಮಿನಿಯಂನಲ್ಲಿ ಮನೆ ಮಾತಾಗಿದ್ದಾರೆ. ಬನ್ನಿ, ಸೈಟ್ನ ತೋರಿಸ್ತೀನಿ. ಇವಾಗ ಹೆಸರನ್ನ ಆತ್ಮೀಯರಾಗಿರುವಂತಹ ಸತೀಶ್ ಅವರಿದ್ದಾರೆ, ನಂದು ಮತ್ತೆ ಅವರ ಕಾಂಟ್ಯಾಕ್ಟ್ ನಿಯರ್ಲಿ 2 ಇಯರ್ ಆಗ್ತಾ ಬಂತು. ಸೊ ವೆಲ್ಕಮ್ ನಿಮಗೆ, ಹಾಗೇನೆ ಧನ್ಯವಾದ. ನಿಮ್ಮೊಂದು ಒಳ್ಳೆ ಸೈಟನ್ನು ತೋರಿಸೋದಕ್ಕೆ ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಇದು ಯಾಕೆಂದು ಹೇಳಿದ್ರೆ ನಮಗಿಬ್ಬರಿಗೆ ಅಥವಾ ನನಗೆ ಇರುವಂಥ ಉಪಯೋಗಕ್ಕಿಂತಲೂ ಈ ವಿಡಿಯೋವನ್ನು ನೋಡ್ತಿರ್ತಕ್ಕಂಥ ಸಾಕಷ್ಟು ಮಂದಿಗೆ ಇದರ ಉಪಯೋಗ ಇದೆ. ಅದಕ್ಕೋಸ್ಕರ ನಿಮ್ಮನ್ನು ನಾನು ಕಾಂಟ್ಯಾಕ್ಟ್ ಆಗಿರುವಂಥದ್ದು. ಇವರು ನಡೆಸಿರ್ತಕ್ಕಂಥ ಸಂಸ್ಥೆಯ ಹೆಸರು ಪೆನ್ಸಿ ಇಂಟೀರಿಯರ್ ಅಂತ, ಪುತ್ತೂರಿನಲ್ಲಿದೆ. ಸೊ ನಮ್ಮ ಊರಿನವರೇ, ಅದಕ್ಕಾಗಿ ಊರಿನವರಾಗಿರುವಾಗ ಊರಿನವರಿಗೆ ನಾವು ಕೆಲಸವನ್ನು ಕೊಡ್ಬೋದು, ಜೊತೆಗೆ ಅವರ ಜೊತೆ ವ್ಯವಹಾರ ಇಟ್ಕೊಂಡ್ರೆ ಭಾಳ ಫ್ರೆಂಡ್ಲಿ ಆಗಿ ಮಾಡಿಕೊಡ್ತಾರೆ ಪೆನ್ಸಿ ಮೂಲಕ. ಹಾಗೆ ಸಚಿನ್ ಹೇಗಿದ್ದೀರಿ? ಆರಾಮಾಗಿದೆ. ಆರಾಮಿದ್ದೀರಲ್ಲ. ಸೊ ಕಳೆದೆಷ್ಟು ವರ್ಷಗಳಿಂದ ಈ ಒಂದು ಪೆನ್ಸಿ ಇಂಟೀರಿಯರನ್ನು ತಾವು ನಡೆಸ್ತಾ ಇದ್ದೀರಾ ಅಂತ? ನಮ್ಮದು ಪೆನ್ಸಿ ಇಂಟೀರಿಯರ್ ಸಂಸ್ಥೆ ಸ್ಟಾರ್ಟ್ ಆಗಿ ಆಗಸ್ಟ್ 25ಗೆ 5ನೇ ವರ್ಷ ಆಗುತ್ತೆ, 5 ವರ್ಷ ಕಂಪ್ಲೀಟ್ ಆಗುತ್ತೆ. ಓಕೆ. ಸೊ ಇದುವರೆಗೂ ಸಾಧಾರಣ ನಾವೊಂದು 400-450 ಮನೆವರೆಗೂ ರೀಚ್ ಆಗಿದ್ದೀವಿ. ಗ್ರೇಟ್. ಓಕೆ. ಜೊತೆಗೆ ಮನೆ ಜೊತೆಗೆ ನಾವು ಈ ಥರ ಬ್ಯಾಂಕ್ಸ್, ಆಮೇಲೆ ಆಫೀಸಸ್, ಹಾಗೆ ಹೋಟೆಲ್ಸ್, ಜ್ಯುವೆಲ್ಲರಿ ಈ ಥರದೆಲ್ಲ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಸ್ಪೆಷಾಲಿಟಿ ಏನಂತಂದ್ರೆ ನಮ್ದು ಫ್ಯಾಕ್ಟ್ರಿ ಪುತ್ತೂರಲ್ಲಿ, ಮೋಸ್ಟ್ಲಿ ಫ್ಯಾಕ್ಟ್ರಿ ನಮ್ದು ಮಾತ್ರ ಇರೋದಂತ ಅನ್ಸುತ್ತೆ ನಂಗೆ, ಯಾಕಂದ್ರೆ ಬೇರೆ ಯಾರು ಇಲ್ಲ. ಓಕೆ. ಜೊತೆಗೆ ಇದೊಂಥರ ಸ್ಪೆಷಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು, ಯಾಕಂತಂದ್ರೆ ನಿಮಗೆ ಸೈಟಲ್ಲಿ ಮಾಡೋದಕ್ಕಿನ್ನು ನಮ್ಮ ಫ್ಯಾಕ್ಟ್ರಿಲಿ ರೆಡಿ ಮಾಡೋದಕ್ಕಿನ್ನು ತುಂಬ ವ್ಯತ್ಯಾಸ ಇದೆ. ಹೌದು. ಅದಕ್ಕೋಸ್ಕರ, ಯಾಕಂದ್ರೆ ನಮ್ಮಲ್ಲಿ ಸ್ಪೆಷಾಲಿಟಿ ಏನಂತಂದ್ರೆ ಪ್ರೆಸ್ಸಿಂಗ್, ಕಟ್ಟಿಂಗ್, ಎಕ್ಸ್ಪ್ಯಾಂಡಿಂಗ್ ಇದೆಲ್ಲ ಫ್ಯಾಕ್ಟ್ರಿಲೇ ಆಗುತ್ತೆ. ಸೈಟಲ್ಲಿ ನಿಮ್ಗೆ ಏನು ಮಾಡ್ತಾರೆ, ಖಾಲಿ ಪ್ಲೈವುಡ್ ಹಾಕ್ತಾರೆ, ಅದರ ಮೇಲೆ ಗಮ್ ಹಾಕ್ತಾರೆ, ಅದರ ಮೇಲೆ ಲ್ಯಾಮಿನೇಟ್ ಹಾಕ್ತಾರೆ. ಆ ಲ್ಯಾಮಿನೇಟ್ ಹಾಕಿದ ನಂತರ ಅದರಲ್ಲಿ ಒಂದು 10 ಪ್ಲೈವುಡ್ ಇಡ್ತಾರೆ ಅದರ ಮೇಲೆ ವೇಟಿಗೋಸ್ಕರ. ಬಟ್ ನಮ್ಮಲ್ಲಿ ಏನಂತಂದ್ರೆ ಅದರಲ್ಲಿ ಎಷ್ಟು ಹಾರ್ಡ್ಲಿ ಅರೌಂಡ್ 30-40 kg ಇರ್ಬೋದು ಅಷ್ಟೇ. ಅದೇ ನೀವು ಫ್ಯಾಕ್ಟ್ರಿಲಿ ಮಾಡಿದ್ರೆ ಸ್ಪೆಷಾಲಿಟಿ ಏನಂತಂದ್ರೆ ನಾವು ಹಂಗೇನೆ, ನಾವು ಫಸ್ಟಿಗೆ ಲ್ಯಾಮಿನೇಟ್ ಹಾಕೋದಕ್ಕಿಂತ ಮೊದಲು ಪ್ಲೈವುಡ್ ಮೇಲೆ ಸೊಲ್ಯೂಷನ್ ಹಾಕ್ಬಿಟ್ಟು ಆಮೇಲೆ ಅದರ ಮೇಲೆ ಲ್ಯಾಮಿನೇಟ್ ಹಾಕಿ ಅದರ ಮೇಲೆ ನೆಕ್ಸ್ಟ್ ನಾವು ಅದನ್ನ ಪ್ರೆಸ್ಸಿಂಗ್ ಮೆಷಿನ್ಗೆ ಹಾಕ್ತೀವಿ ನಾವು ಅದನ್ನ. ಓಕೆ. ಅದು ಕೋಲ್ಡ್ ಪ್ರೆಸ್. ಕೋಲ್ಡ್ ಪ್ರೆಸ್ ಅಂತಂದ್ರೆ ನಿಮ್ಗೆ ಆಲ್ಮೋಸ್ಟ್ ಅದು ಒಂದು 25-30 ನಾವು
ಪ್ಲೈವುಡ್ ನ ನಾವು ಇದಕ್ಕೆ ಹಾಕೋಬಹುದು. ಅದಕ್ಕೆ ನಾನು ಅದನ್ನ ಅದ್ರ ಡೀಟೇಲ್ ಹೇಗೆ ಬರುತ್ತೆ ಅಂದ್ರೆ ಪ್ರಾಕ್ಟಿಕಲ್ ಆಗಿ ನೋಡ್ಲಿಕ್ಕೆ ಕಳೆದ 5 ವರ್ಷಗಳಿಂದ ಪೆನ್ಸಿ ಇಂಟೀರಿಯರ್ ಅಂತ ತಾವು ವರ್ಕ್ ಮಾಡ್ತಾ ಇದ್ದೀರಾ. ಸೊ ತಾವು ಮಾಡ್ತಕ್ಕಂತ ಕೆಲಸಗಳು ಸಣ್ಣ ಪುಟ್ಟ ಕೆಲಸಗಳನ್ನ ಖಂಡಿತವಾಗ್ಲೂ ಅಲ್ಲ, ಈ ಕರ್ನಾಟಕ ರಾಜ್ಯದ ದೊಡ್ಡ ದೊಡ್ಡ ಸಂಸ್ಥೆಗಳೇನಿದೆ ಅದೆಲ್ಲವನ್ನ ಕೂಡ ತಾವು ಮಾಡಿದ್ದೀರಿ. ಹಾಗಿದ್ದಾಗ ನಿಮ್ಮ ರೇಟ್ ಕೂಡ ಜಾಸ್ತಿ ಇದೆಯಾ? ಇಲ್ಲ, ನಮ್ಮ ರೇಟ್ ಅದೇ ಆಕ್ಚುಲಿ. ನಿಮಗೆ ನಿಮ್ಮಲ್ಲಿ ಸೈಟ್ ಅಲ್ಲಿ ಮಾಡೋದಕ್ಕಿಂತ ನಮ್ಮ ಫ್ಯಾಕ್ಟರಿಯಿಂದ ನೀವು ಮಾಡಿಸಿದ್ರೆ ರೇಟ್ ಸಾಧಾರಣ ಅರ್ಧಕ್ಕರ್ಧ ಸೇವ್ ಆಗುತ್ತೆ. ಕೆಲಸ ಹೇಗಿದೆ ಅಂತ ಹೇಳೋದನ್ನ ತೋರಿಸೋದಕ್ಕೆ ಇವತ್ತು ಹೊಸಮಾಡಿಗೆ ನಾನು ಬಂದಿರುವಂತದ್ದು. ಒಳಭಾಗಕ್ಕೆ ಹೋಗಿ ಈಗ ರೀಸೆಂಟ್ ಆಗಿ ಆಗಿರುವಂತಹ ಕೆಲಸ ಹೇಗಿದೆ ಅಂತ ನೋಡ್ಕೊಳ್ಳಿ. ನೋಡಿದ ನಂತರ ನಿಮ್ಮ ಮನೆಗೆ ಕೂಡ ಪೆನ್ಸಿ ಇಂಟೀರಿಯರ್ ಮೂಲಕ ಅಲ್ಯೂಮಿನಿಯಂ ಹಾಗೇನೆ ನಮಗೆ ಫ್ಲೈವುಡ್ ನಲ್ಲಿ ವರ್ಕ್ ಹೇಳಬೇಕಿದ್ರೆ ಇವರನ್ನ ಕಾಂಟ್ಯಾಕ್ಟ್ ಆಗೋದಕ್ಕೆ ಅವಕಾಶಗಳಿದೆ. ಸೊ ಅದಕ್ಕೋಸ್ಕರ ಒಳಗೆ ಹೋಗ್ತಾ ಇದೀವಿ, ಬನ್ನಿ. ರೇಟ್ ಬಗ್ಗೆ ಮಾತಾಡ್ತಾ ಇದೆ. ಹಾಗಿದ್ರೆ ಯಾವುದೇ ಒಂದು ಕೆಲಸ ನಾವು ಇವರಿಗೆ ಆರ್ಡರ್ ಅನ್ನ ಕೊಟ್ಟರೆ ಅವರು ಅವರಾಗಿರ್ಬೋದು ಅಥವಾ ಅವರ ಎಲ್ಲ ಲೇಬರ್ಸ್ ಗಳು ಬಂದು ನಾವಿರುವಂತ ಸೈಟ್ ಅಲ್ಲಿ ಕೆಲಸವನ್ನ ಮಾಡುವಂತದಲ್ಲ, ಇಲ್ಲಿ ಬಂದು ಮೆಜರ್ಮೆಂಟ್ ಅನ್ನ ಕ್ಲಿಯರ್ ಆಗಿ ತೆಗೆದುಕೊಂಡು ಹೋಗಿ ಪುತ್ತೂರಲ್ಲಿ ಅವರ ಫ್ಯಾಕ್ಟರಿ ಇದೆ ಅಂದ್ರೆ ವರ್ಕ್ ಶಾಪ್ ಇದೆ, ಆ ವರ್ಕ್ ಶಾಪ್ ಗೆ ಹೋಗಿ ಆ ಮೆಜರ್ಮೆಂಟ್ ಗಳಿಗೆ ಹೇಗೆಲ್ಲ ಚೆನ್ನಾಗಿರ್ತಕ್ಕಂಥ ವ್ಯವಸ್ಥೆಗಳೊಂದಿಗೆ ಕೆಲಸವನ್ನ ಮಾಡಬೇಕು. ಅದರ ಮೂಲಕ ಪುತ್ತೂರಿನಲ್ಲಿ ಕೆಲಸವನ್ನ ಮಾಡ್ತಾರೆ. ಇದರಿಂದ ನಮಗೆ ಈ ನಮ್ಮ ಸೈಟ್ ಏನಿದೆ ಅಥವಾ ಇದರ ಸುತ್ತಮುತ್ತಲಲ್ಲಿ ಯಾರಲ್ಲಿ ಇರ್ತಾರೆ ಅವರಿಗೆ ಅಲ್ಲಿ ಸೌಂಡ್ ಇರೋದಿಲ್ಲ, ಇಲ್ಲಿ ಧೂಳು ಇರೋದಿಲ್ಲ, ಅದರಿಂದ ಆಗ್ತಕ್ಕಂಥ ಯಾವ ಡಸ್ಟ್ ಗಳು ಅವರಿಗೆ ಇರೋದಿಲ್ಲ. ಬಹಳ ಫ್ರೆಂಡ್ಲಿ ಆಗಿ ಅವರ ಒಂದು ಕಟ್ಟಡ ಹೇಗೆ ನಿರ್ಮಾಣ ಆಗಿದೆ ಅಂತ ಅವರಿಗೆ ಗೊತ್ತಾಗೋದಿಲ್ಲ ಅಲ್ವಾ. ಹಾಗಿರುವಾಗ ಖರ್ಚಿನ ಬಗ್ಗೆ ಹೇಳಿದ್ರಿ, ತುಂಬಾ ಕಡಿಮೆ ಉಳಿದೋದಕ್ಕಿಂತ ಹೇಗೆ ಕಡಿಮೆಗೆ ಅಂತ? ಹೌದು, ಇದರಲ್ಲಿ ಮೇನ್ಲಿ ನಾವು ಯಾರನ್ನ ಈಗ ಯು ಪಿ ಅವರು ಬಂದಿರ್ತಾರೆ, ಕಾರ್ಪೆಂಟರ್ಸ್ ಎಲ್ಲ ಜಾಸ್ತಿ ಯು ಪಿ ಅವರು ಇರ್ತಾರೆ, ಹಿಂದಿ ಅವರು ಇರ್ತಾರೆ. ಅವರು ಸ್ವಲ್ಪ ಎಕ್ಸ್ಪೆನ್ಸಿವ್, ಕಂಪ್ಯಾರಿಟಿವ್ಲಿ ಎಕ್ಸ್ಪೆನ್ಸಿವ್. ಯಾಕಂದ್ರೆ ಅವ್ರು ಅಲ್ಲಿಂದ ಬಂದು ಇಲ್ಲಿ ಕೆಲಸ ಮಾಡ್ಬೇಕಂತಂದ್ರೆ, ಯಾಕಂದ್ರೆ ನಮ್ಮಲ್ಲಿ ಸ್ವಲ್ಪ ಜನ ಕಡಿಮೆ ಈ ಕೆಲಸ ಮಾಡೋರು, ನಮ್ಮ ಊರಲ್ಲಿ ಸ್ವಲ್ಪ ಕಡಿಮೆ. ಎಲ್ಲರೂ ಏನ್ ಮಾಡ್ತಾರೆ, ಹಿಂದಿ ಅವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಕೆಲಸ ಮಾಡ್ತಾರೆ, ಆಮೇಲೆ ಅವರು ವಾಪಸ್ ಬೇರೆ ಸೈಟ್ಗೆ ಹೋಗ್ತಾರೆ. ಸೊ ಇದರಲ್ಲಿ ಏನಂತಂದ್ರೆ ಇದರಲ್ಲಿ ಅಡ್ವಾಂಟೇಜ್ ಅಂತ ಇದೆ ಅಂತ ಅನ್ಕೋತಾರೆ. ಯಾಕಂದ್ರೆ ಅವ್ರು ಬಂದು ಮಾಡ್ತಾರೆ ಕೆಲಸ, 24 ಅವರ್ಸ್ ಕೆಲಸ ಮಾಡ್ತಾರೆ. ಅದು ನಮ್ಮಲ್ಲಿ ಬೆಳಿಗ್ಗೆ ಬಂದು ಸಾಯಂಕಾಲ ಹೋಗ್ಬಿಡ್ತಾರೆ. ಸೊ ಅವ್ರನ್ನ ಕರ್ಕೊಂಬಂದ್ರೆ ಅದು ಬೆನಿಫಿಟ್ ಅಂತ ಅನ್ಕೋತಾರೆ ಜನ. ಬಟ್ ಅಲ್ಲಿ ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಏನಂತಂದ್ರೆ ಅವರು ಇಲ್ಲಿ ಬಂದು ಮಾಡ್ತಾರೆ, ಬಂದು ಏನು 4-5 ಪ್ಲೈವುಡ್ ಲ್ಯಾಮಿನೇಟ್ ಪ್ರೆಸ್ಸಿಂಗ್ ಆಗ್ತಾರೆ, ಅದ್ರ ಮೇಲಿಂದ 10 ಪ್ಲೈವುಡ್ ಇರ್ತಾರೆ, ಇಟ್ಟಾಗ ಅದು ವೆಯ್ಟ್ ಕರೆಕ್ಟ್ ಆಗುತ್ತೆ ಅಂತ ಅನ್ಕೋತಾರೆ. ಅಂದ್ರೆ ಅದ್ರಲ್ಲಿ ಏನು ಬಬಲ್ಸ್ ಬರಲ್ಲ ಅಂತ. ಬಟ್ ನೀವು ನೆಕ್ಸ್ಟ್ ಸ್ವಲ್ಪ ಟೈಮ್ ಕಳೆದ ನಂತರ ಅದನ್ನು ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಬಬಲ್ಸ್ ತರ ಬಂದೇ ಗುಳ್ಳೆ ತರ ಬರ್ತದೆ. ಯಾಕಂದ್ರೆ ಅದಕ್ಕೆ ವೆಯ್ಟ್ ಸಾಕಾಗುದಿಲ್ಲ. ನಮ್ಮಲ್ಲಿ ಆತರ ಅಲ್ಲ, ನಮ್ಮಲ್ಲಿ ಏನಂತಂದ್ರೆ ಪ್ಲೈವುಡ್ ಅನ್ನ ಪ್ಲೈವುಡ್ ಹಾಕಿ ಅದ್ರ ಮೇಲೆ ಸೊಲ್ಯೂಷನ್ ಹಾಕಿ ಅದ್ರ ಮೇಲೆ ನಾವು ಲ್ಯಾಮಿನೇಟ್ ಹಾಕಿದ್ರೆ ಅದ್ರ ಮೇಲೆ ನಾವು ಪ್ಲೈವುಡ್ ಇಡೋದಿಲ್ಲ. ಆಮೇಲೆ ವೆಯ್ಟ್ಗೆ ನಾವೇನ್ ಮಾಡ್ತೀವಿ ಅದನ್ನ ಪ್ರೆಸ್ಸಿಂಗ್ಗೆ, ಹೈಡ್ರಾಲಿಕ್ ಪ್ರೆಸ್ಸಿಂಗ್ ಅಂತ ಕರೀತಾರೆ ಅದಕ್ಕೆ. ಸೊ ಅದು ವೆಯ್ಟ್ ಅದು 60 ಟನ್ ಬರ್ತದೆ ಅದಕ್ಕೆ, ಅಂದ್ರೆ 60,000 ಕೆಜಿ. ಓಕೆ, ಪ್ಲೈವುಡ್ ಮೇಲೆ 60,000 ಕೆಜಿ ವೆಯ್ಟ್ ಬೀಳ್ತದೆ. ಅದು ಕರೆಕ್ಟ್ ಪ್ರೆಸ್ಸಿಂಗ್ ಆಗುತ್ತೆ. ಹೌದು, ಆಗ ಏನಂದ್ರೆ ಇರೋ ಇದು ಗಮ್ ಎಲ್ಲ ಏನಿದೆಯಾ, ಬಬಲ್ಸ್ ಇಬಲ್ಸ್ ಏನು ಬರ್ತದೆ, ಯಾಕಂದ್ರೆ ಪ್ರೆಸ್ ಆಗಿರುತ್ತೆ, ಅಪ್ಪಚ್ಚಿ ಆಗಿರ್ತದೆ. ಓಕೆ, ಇದು ನೀವು ಕಂಪೇರ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ನಾವು ಸೈಟ್ ಅಲ್ಲೇ ಮಾಡೋ ಕೆಲಸನು ವರ್ಕ್ ಶಾಪ್ ಅಲ್ಲಿ ತಗೊಂಡೋಗಿ ಮಾಡೋದಕ್ಕೂ ಅದರ ಡಿಫರೆನ್ಸ್. ಇಲ್ಲಿ ಮಾಡಿದ್ರೆ ಇಟ್ಟು ಹೋಗ್ತಾರೆ, ಬಬಲ್ಸ್ ಬಂದೇ ಬರ್ತದೆ. ನಾವು ಅದನ್ನೇ ನಿಮ್ಮ ಜೊತೆಗೆ ಬಂದು ಫ್ಯಾಕ್ಟರಿಯಲ್ಲಿ ಮಾಡಿಸಿದ್ರೆ ಆ ಪ್ರೆಸ್ಸಿಂಗ್ ಅಲ್ಲಿ ಕ್ಲಿಯರ್ ಆಗುತ್ತೆ, ಕ್ಲಿಯರ್ ಆಗುತ್ತೆ. ಹೌದು, ಆಮೇಲೆ ಅದಾಗಿದ ನಂತರ ಏನು ನಿಮಗೆ ಅದು ಡ್ರೈ ಆಗೋದಕ್ಕೆ, ಯಾಕಂದ್ರೆ ಆ ಫ್ರಿಜರ್ಗೆ ಡ್ರೈ ಬೇಗನೆ ಆಗುತ್ತೆ, ಅದು ಕೋಲ್ಡ್ ಪ್ರೆಸ್ ಆಕ್ಚುಲಿ. ಅಲ್ಲಿ ಏನು ಹಾಟ್ ಏನು ಇದಾಗೋದಿಲ್ಲ, ಆ ಪ್ರೆಸ್ಸಿಗೆನೆ ಅದು ಕರೆಕ್ಟ್ ಆಗಿ ಪ್ರೆಸ್ ಆಗ್ಬಿಡುತ್ತೆ. ನೋಡಿ, ಇದರಲ್ಲಿ ಒಂದೇ ಚೂರು ಚೂರು ಬಬಲ್ಸ್ ಇಲ್ಲ. ಹೌದು, ಇದು ಫ್ಯಾಕ್ಟ್ರಿಲೇ ಮಾಡಿರೋದು. ಯಾಕಂದ್ರೆ ಇದು ಪ್ರೆಸ್ಸಿಂಗ್ ಆದಾಗ ಏನಾಗುತ್ತೆ, ಇದರಲ್ಲಿ ನೀಟಾಗಿ ಪ್ರೆಷರ್ ಬಿದ್ದ್ಬಿಟ್ಟು ಇದು ನೀಟಾಗಿರುತ್ತೆ, ನೋಡ್ಲಿಕ್ಕೆ ನೀಟ್ ಆಗಿರುತ್ತೆ. ನೋಡಿ, ಇದು ಯಾವ ಕಾರಣಕ್ಕೂ ಇದರಲ್ಲಿ ಬಬಲ್ಸ್ ಬರೋ ಚಾನ್ಸಸ್ ಇರೋದಿಲ್ಲ. ಈಗ ಆಕ್ಚುಲಿ ಬಬಲ್ಸ್ ಬರೋದು ಮತ್ತೊಂದು ನಮ್ಮ ವಿಷಯಗಳೆಲ್ಲ ಇದೆ. ಸ್ವಲ್ಪ ಟೈಮ್ ಹೋದಾಗ ಅದೆಲ್ಲ ಏಳುತ್ತೆ, ಅಂದ್ರೆ ಫ್ಲೈವುಡ್ ಬಗ್ಗೆ ಜನಗಳಿಗೆ ವಿಶ್ವಾಸ ಇರೋದಿಲ್ಲ ಅಂತ ಹೇಳಿರುತ್ತೆ. ಅದು ರೀಸನ್ ಅದುವೇ ನೀವು ಹೇಳೋ ಪ್ರಕಾರ. ಇದು ಏನಂತಂದ್ರೆ ಮೊದಲು ಬರ್ತಾ ಇರೋ ಫ್ಲೈವುಡ್ ಎಲ್ಲ ಹೇಗಂದ್ರೆ ನಿಮ್ಗೆ ಅದು ಸುರಿ ಬೀಳೋದು ಅಂತ. ಹೌದು, ಸೊ ಆತರ ಎಲ್ಲ ಆಗ್ತಾ ಇತ್ತು. ಬಟ್ ಈಗ ಬರ್ತಾ ಇರೋದೆಲ್ಲ ಪ್ರೊಸೆಸ್ಡ್, ಅದರಲ್ಲಿ ಹಾಕೋ ಏನು ಮೆಟೀರಿಯಲ್ಸ್ ಎಲ್ಲ ಇರುತ್ತಲ್ವಾ, ಅದರಲ್ಲಿ ಈಗ ಅಡ್ವಾನ್ಸ್ಡ್ ಆಗಿ ಬಂದಿದೆ. ಸೊ ಹಾಗಾಗಿ ಈಗ ಎಲ್ಲ ಬರ್ತಾ ಇರೋ ಪ್ಲೈವುಡ್ ಏನು ಆತರ ಸುರಿ ಬೀಳೋದಾಗ್ಲಿ ಆತರ ಏನು ಆಗೋದಿಲ್ಲ. ಸೊ ಇದ್ರಲ್ಲಿ ಏನಂದ್ರೆ ಲೈಫ್ ಜಾಸ್ತಿ ಇರುತ್ತೆ. ಆತರ ಇರ್ಬೇಕಾದ್ರೆ ಎಷ್ಟು ವರ್ಷ ಲೈಫ್ ಇದಕ್ಕೆ ಇದೆ? ಇವಾಗ ಒಂದು ಬ್ಯಾಂಕ್ ಅವರೇ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಅಷ್ಟು ಥಿಂಕ್ ಮಾಡಿ ಮಾಡಿಸ್ತಾರೆ. ಈಗ ಜನರು ಏನಂತಾರೆ, ಫ್ಯಾಷನ್ ನೋಡ್ತಾರೆ ಯೂಶುವಲಿ. ಈಗ ಅಂದ್ರೆ ನನ್ನ ಮನೆ ಬ್ಯೂಟಿಫುಲ್ ಆಗಿ ಇರ್ಬೇಕು, ಅದಕ್ಕೋಸ್ಕರ ಇವ್ರು ಏನಂದ್ರೆ ಕಲರ್ ಲ್ಯಾಮಿನೇಟ್ ಅಲ್ಲಿ ನಮ್ಮಲ್ಲಿ ಏನಂದ್ರೆ ಕಲರ್ ಕಲರ್ ಇರುತ್ತೆ, ತುಂಬಾ ಬೇಕಾಗಿರೋ ಕಲರ್ಸ್ ಎಲ್ಲ ಇರುತ್ತೆ. ಅಂದ್ರೆ ನಿಮ್ಗೆ ಅನ್ಲಿಮಿಟೆಡ್ ಕಲರ್ಸ್ ಇರ್ತವೆ. ನಿಮ್ಗೆ ಈಗ ನಿಮ್ಮ ಶರ್ಟ್ ಗೆ ಮ್ಯಾಚ್ ಆಗೋದು ವಾಟರ್ಪ್ರೂಫ್, ನಾವು ಅದೇ ರೀತಿ ಅದನ್ನು ಕೂಡ ಮ್ಯಾಚ್ ಮಾಡ್ಕೋಬಹುದು ಅಂತ ಹೇಳ್ತಾರೆ. ನಮ್ಮ ಶರ್ಟ್ ನಾನು ವಾಟರ್ಪ್ರೂಫ್ ಪಕ್ಕ ನಿಂತರೆ ಈ ತರ ಬರಬೇಕು ಅಂತ. ಸೊ ಈ ತರ ಎಲ್ಲ ತುಂಬಾ ಚಾಯ್ಸಸ್ ಇರುತ್ತೆ. ಅದೇ ಬೇರೆ ಪ್ರಾಡಕ್ಟ್ ಅಲ್ಲಿ ಅಥವಾ ನಿಮ್ಗೆ
ನಮ್ಮ ಪ್ಲೈವುಡ್ ಲ್ಯಾಮಿನೇಟ್ ನ ಬಿಟ್ಟರೆ ಬೇರೆ ಯಾವುದೇ ಪ್ರಾಡಕ್ಟ್ ಅಲ್ಲಿ ಇಷ್ಟೊಂದು ಆಪ್ಷನ್ಸ್ ಇರೋದಿಲ್ಲ, ಖಂಡಿತ ಇರೋದಿಲ್ಲ. ಆಮೇಲೆ ಇದರಲ್ಲಿ ಫ್ಯಾಕ್ಟರಿ ಮತ್ತೆ ಇದಕ್ಕೆ ನಾವು ಕಂಪೇರ್ ಮಾಡಿದ್ರೆ ಸೈಟ್ ವರ್ಕ್ ಅಂತ ನಾವು ಹೇಳ್ತಾ ಇದ್ದೇವೆ, ಅದ್ರಲ್ಲಿ ಕಂಪೇರ್ ಮಾಡಿದ್ರೆ ಏನಂತಂದ್ರೆ ನಾನು ಅವಾಗ ಲೇಬರ್ ಇದು ಎಕ್ಸ್ಪೆನ್ಸಿವ್ ಅಥವಾ ಚೀಪ್ ಅಂತ ಕೇಳ್ತಾ ಇದ್ದೀನಿ. ಇದು ಆಕ್ಚುಲಿ ನಮ್ಮಲ್ಲಿ ತುಂಬ ಚೀಪ್ ಆಗುತ್ತೆ, ಹಾಫ್ ರೇಟ್ ಆಗುತ್ತೆ. ಯಾಕಂತಂದ್ರೆ ನಿಮಗೆ ಯಾವಾಗಲೂ ಸಿನ್ ನಿಮಗೆ ಸೈಟಲ್ಲಿ ಜನರನ್ನು ಕರ್ಕೊಂಬಂದು, ನೀವು ಹಿಂದಿಯವ್ರನ್ನ ಕರ್ಕೊಂಬಂದು ಅಥವಾ ಅವ್ರನ್ನ ನಾನು ಡಿಗ್ರೇಡ್ ಮಾಡ್ತಾ ಇರೋದಲ್ಲ, ಅವರು ಅವರ ಹೊಟ್ಟೆ ಪಾಡಿಗೆ ಬರ್ತಾ ಇರೋದು. ಬಟ್ ಹಾಗಂತೇಳಿ ಅವರ ಲೇಬರ್ ತುಂಬ ಜಾಸ್ತಿ ಸರ್ ಮಾಡಿದ್ರೆ ಜಾಸ್ತಿನೇ. ಹೌದು, ಯಾಕಂದ್ರೆ ಒಂದು ಸ್ಕ್ವೇರ್ ಫೀಟ್ಗೆ ಸಾಧಾರಣ ಒಂದು 250 ರೂಪಾಯಿ ಅವರು ಲೇಬರ್ ಚಾರ್ಜ್ ಮಾಡ್ತಾರೆ. ಅದು ತುಂಬ ಎಕ್ಸ್ಪೆನ್ಸಿವ್ ಕಂಪೇರ್ ಮಾಡಿದ್ರೆ. ಅದೇ ಅವರು ಒಂದು ಮನೆ 1.5 ಲಕ್ಷ ಆಗುತ್ತೆ ಅಂತ ಅಂತ ಇದ್ದಾರೆ. ಅಲ್ಲಿ ಏನಂತಂದ್ರೆ ಮೆಟೀರಿಯಲ್ ಕಾಸ್ಟ್ ಕಮ್ಮಿ ಇರುತ್ತೆ, ಅವ್ರು ಹಾಕಿರೋ ಮೆಟೀರಿಯಲ್ ಕಾಸ್ಟ್ ಕಮ್ಮಿ ಇರುತ್ತೆ, ಲೇಬರ್ ಕಾಸ್ಟ್ ಜಾಸ್ತಿ ಕೊಟ್ಟಿರ್ತಾರೆ. ಒಬ್ಬರಿಗೆ ಸ್ಯಾಲ್ರಿನೇ ಒಂದು ದಿನಕ್ಕೊಂದು ಕಂಪೇರ್ ಮಾಡಿದ್ರೆ ಒಂದು ದಿನಕ್ಕೆ ಅವರು ಒಂದು ಸ್ಕ್ವೇರ್ ಫೀಟ್ ಲೆಕ್ಕದ 250 ಅಂತಂದ್ರೆ ಸಾಧಾರಣ ದಿನಕ್ಕೊಂದು 4-5 ಸಾವಿರ ರೂಪಾಯಿ ಆಯ್ತು ಅವ್ರದ್ದು. ಸಾಫ್ಟ್ವೇರ್ ಇಂಜಿನಿಯರ್ ಜಾಸ್ತಿ ಆಯ್ತು. ಸೊ ಹಾಗಾಗಿ ನಮ್ಮಲ್ಲಿ ಫ್ಯಾಕ್ಟ್ರಿಲಿ ಇದು ಮಾಡಿದ್ರೆ ಕೆಲಸ ಮಾಡಿದ್ರೆ ಏನಾಗುತ್ತೆ, ಫ್ಯಾಕ್ಟ್ರಿಲಿ ಲೇಬರ್ ಅಷ್ಟೊಂದು ಇನ್ವಾಲ್ವ್ ಆಗೋದಿಲ್ಲ. ಇದು ಒಂದು ಇಬ್ಬರಿಂದಲೇ ಮಾಡುವಂಥ ಕೆಲಸ. ನಿಮಗೆ ಮನೆಯಲ್ಲಿ 10-15 ಜನ ಮಾಡೋ ಕೆಲಸನೂ ಇಲ್ಲಿ 2 ಜನ ಮಾಡೋ ಕೆಲಸ ಒಂದೇ ರೀತಿ. ಓಕೆ, ಅಂದ್ರೆ ಒಂದು ಮನೆಗೆ 1.5 ಲಕ್ಷ ಆಗ್ತಕ್ಕಂತಹ ಒಂದು ನಾವು ಎಕ್ಸಾಂಪಲ್ ತಗೊಂಡ್ರೆ ನಮ್ಮಲ್ಲಿ ಮಾಡಿದ್ರೆ ಎಷ್ಟು ಕಡಿಮೆ ಆಗ್ಬೋದು? ನಮ್ಮಲ್ಲಿ ಹಾಫ್ ಎ ಪ್ರೈಸ್ ಬರುತ್ತೆ, ಅದು ಲೇಬರ್ ಅಲ್ಲಿ, ಲೇಬರ್ ಅಲ್ಲಿ ಹಾಫ್ ಎ ಪ್ರೈಸ್ ಬರುತ್ತೆ. ಓಕೆ ನೋಡಿ, ಅಂದ್ರೆ 2.5 ಲಕ್ಷದ ಸುಮಾರು 1,25,000 ಮಾಡಿಕೊಡ್ಬೋದು. ಅಂದ್ರೆ 2 ಲಕ್ಷದ ಅದು ಲೇಬರ್ ಇದ್ರೆ 1.25 ಲಕ್ಷಕ್ಕೆ ಇಲ್ಲಿ ಲೇಬರ್ ಆಗುತ್ತೆ. ಆಮೇಲೆ ಇದರಲ್ಲಿ ಫಾಸ್ಟ್ ವರ್ಕ್ ಎಲ್ಲ ತುಂಬಾ ಫಾಸ್ಟ್. ನಿಮ್ಗೆ ಒಂದು ಮನೆನ ಕೆಲವರೆಲ್ಲ 1.5 ತಿಂಗಳೆಲ್ಲ ತಗೊಳ್ತಾರೆ ಕೆಲಸ ಮನೆಯಲ್ಲಿ ಅಲ್ಲೇ ಮಾಡಿಸಿದ್ರೆ. ಅದು ನಮ್ಮ ಫ್ಯಾಕ್ಟ್ರಿಲಿ ಮಾಡಿಸಿದ್ರೆ ನಿಮ್ಗೆ 10 ದಿನದಲ್ಲಿ ಒಂದು ಮನೆ ರೆಡಿ ಆಗುತ್ತೆ. ಧೂಳು ಆಗೋದು ಈಗ ಎಲ್ಲ ಫ್ಯಾಕ್ಟ್ರಿಲಿ ವರ್ಕ್ ಆಗಿರೋದಕ್ಕೆ ನಮಗೆ ಸೈಟ್ ಅಲ್ಲಿ ಧೂಳು ಇರುತ್ತದೆ. ಅಂದ್ರೆ ಚಿಕ್ಕಪುಟ್ಟ ಕೆಲಸ ಇರುತ್ತೆ ಫ್ಯಾಕ್ಟ್ರಿ. ಇದರಲ್ಲಿ ವುಡನ್ ಕಲರ್ ನಿಮ್ಗೆ ಪೇಂಟಿಂಗ್ ಇದಕ್ಕೆಲ್ಲ ಮ್ಯಾಚ್ ಮಾಡ್ಕೋಬಹುದು. ಆಕ್ಚುಲಿ ನೋಡಿ ಇಲ್ಲಿ ನೋಡಿ, ಇದು ಎಜ್ ಬ್ಯಾಂಡಿಂಗ್ ಅಂತ ಕರೀತಾರೆ. ಎಜ್ ಬ್ಯಾಂಡಿಂಗ್ ಇದು, ಇದು 2 mm ಥಿಕ್ನೆಸ್ ಎಜ್ ಬ್ಯಾಂಡಿಂಗ್. ಏನಂತಂದ್ರೆ ನಿಮಗೆ ಸೈಟ್ ಅಲ್ಲಿ ಮಾಡಿದ್ರೆ ಕೈಲಿ ಹಾಕ್ತಾರೆ, ಇದನ್ನ ಕೈಲಿ ಹಾಕ್ತಾರೆ. ಕೈಲಿ ಹಾಕಿದ್ರೆ ಏನಾಗುತ್ತೆ, ಒಂದು ಈ ತರ ಪಾಯಿಂಟ್, ಅದು 0.4 mm ಆಗ್ತಾ ಇರೋದು. ಈಗ ಇದು ನಾವು ಹಾಕ್ತಾ ಇರೋದು 2 mm ಥಿಕ್ನೆಸ್. ಯಾಕಂದ್ರೆ 2 mm ಥಿಕ್ನೆಸ್ನ ನಿಮಗೆ ಸೈಟ್ ಅಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ. 2 mm ಥಿಕ್ನೆಸ್ ಇರೋದನ್ನ ಸೈಟ್ ಅಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ. ಇದು ಲುಕ್ ಆಕ್ಚುಲಿ, ಈ ತರ ಹಾಕಿದ್ರೆ ಫ್ಯಾಕ್ಟ್ರಿ ಹಾಕಿದ್ರೆ ಲುಕ್. ಓಕೆ, ಕೈಲಿ ಹಾಕಿದ್ರೆ ಅಷ್ಟೇ 0.4 to 0.8 mm ಜಾಸ್ತಿ, ಯಾಕಂದ್ರೆ ಅದು ಬೆಂಡ್ ಎಲ್ಲ ಆಗೋದಿಲ್ಲ ಕರೆಕ್ಟ್ ಆಗಿ. ಇದರಲ್ಲಿ ಆತರ ಅಲ್ಲ, ಇದ್ರಲ್ಲಿ ಕರೆಕ್ಟ್ ಆಗಿ ಪ್ರೆಸ್ಸಿಂಗ್ ಆಗಿ. ಹೌದು, ಎಸ್. ಓಕೆ, ಇದು ನಮ್ಮ ಡೋರ್ ಆಯ್ತು. ಹೌದು, ಆನಂತರ ಇಲ್ಲಿ ಈಗ ಪ್ಲೈವುಡ್ ಇಟ್ಬಿಟ್ಟು ಕಟ್ ಮಾಡ್ತಾರಲ್ಲ, ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಎಷ್ಟೇ ಎಕ್ಸ್ಪರ್ಟ್ಸ್ ಕಾರ್ಪೆಂಟರ್ಸ್ ಇರಲಿ, ಅವ್ರು ಇಲ್ಲಿಂದ ಒಂದು 8 ಫೀಟ್ ಕಟ್ ಮಾಡ್ತಾರೆ ಅಂತ ಅನ್ಕೊಳ್ಳಿ, ಹಿಂಗೆ ಹೀಗೆ ಇಟ್ಕೊಂಡು ಮೆಷಿನ್ ಹೀಗೆ ಇಟ್ಕೊಂಡು ಹೋಗ್ತಾರಲ್ಲ, ಇಲ್ಲಿಂದ ಅಲ್ಲಿ ರೀಚ್ ಆಗಬೇಕಾದ್ರೆ ಕಡಿಮೆ ಅಂದ್ರೆ 1-2 mm ಡಿಫ್ರೆನ್ಸ್ ಒಂದೇ ಬರ್ತದೆ, ಯಾಕಂದ್ರೆ ಕೈ ಶೇಕ್ ಆಗ್ತಾ ಇರುತ್ತೆ. ಮೆಷಿನಲ್ಲಿ ಆ ಥರ ಅಲ್ಲ, ಮೆಷಿನಲ್ಲಿ ನಿಮಗೆ ಒಂದ್ಸರಿ ಇಟ್ಟರೆ ಸ್ಟ್ರೈಟ್ ಕಟ್ಟಿಂಗ್, ಅದರ 1 mm ಕೂಡ ವ್ಯತ್ಯಾಸ ಆಗುತ್ತೆ. ಅಂದ್ರೆ ವೇಸ್ಟೇಜ್ ಕಮ್ಮಿ ಅಂತ ಹೇಳ್ತೀವಿ, ವೇಸ್ಟೇಜ್ ಕಮ್ಮಿ ಜೊತೆಗೆ ಪರ್ಫೆಕ್ಷನ್ ಇರ್ತದೆ. ನಾವು ಕೈಯಲ್ಲಿ ಕಟ್ ಮಾಡಿದ್ರೆ ಇಲ್ಲಿಂದ ನಾನು ಹೇಳೋದು ಇಲ್ಲಿಂದ ಇಲ್ಲಿವರೆಗೆ ಬರೋ ಸ್ವಲ್ಪ ಆದ್ರೂ ನಮ್ಮ ಕೈ ಟರ್ನ್ ಆಗಿ ಆಗಬಹುದು, ಆದ್ರೆ ನಾವು ಅಲ್ಲಿ ಫ್ಯಾಕ್ಟ್ರಿಲಿ ಮಾಡಿದೀವಿ ಅಂತ ಹೇಳಿದ್ರೆ ಮೆಷಿನ್ ಕಟ್ಟಿಂಗ್ ಆಗಿರೋ ಕಾರಣದಿಂದ ಈ ಸ್ಟ್ರೈಟ್ನೆಸ್ ಇಲ್ಲಿಂದ ಅಲ್ಲಿವರೆಗೆ ಕ್ಲಿಯರ್ ಆಗಿ ಇರುತ್ತೆ. ನೋಡಿದ್ರೆ ಪಕ್ಕ ಇರ್ತದೆ, ಪಕ್ಕ ನೀಟ್ ಆಗಿರುತ್ತೆ, ಒಂದು ನೂಲ್ ಎಳ್ದಾರೆ, ನೂಲ್ ಎಳ್ದಿರ್ತಾರೆ ಅಲ್ವಾ. ಓಕೆ, ಜೊತೆಗೆ ನಮಗೆ ವೇಸ್ಟೇಜ್ ಇರೋದಿಲ್ಲ, ನೀವು ಕಷ್ಟಪಟ್ಟಿರುವಂತ ಒಂದೊಂದು ರೂಪಾಯಿ ಕೂಡ ಇಂಪಾರ್ಟೆಂಟ್. ಹೌದು, ಅದು ಕೂಡ ನಮ್ಮ ಮನಸ್ಸಲ್ಲಿ ಇದೆ. ಸೊ ಅದಕ್ಕಾಗಿ ಪ್ರತಿಯೊಂದು ವೇಸ್ಟೇಜ್ ಇಲ್ಲ, ಹಾಗೆ ಪರ್ಫೆಕ್ಷನ್ ಅಲ್ಲಿ ಕ್ಲಿಯರ್ ಇದೆ. ನಾವು ಇಲ್ಲೇನು ಮಾಡಿದ್ದೇವೆ, ಅಲ್ಯೂಮಿನಿಯಂದು ಡೋರ್ ಎಲ್ಲ ಕೊಟ್ಟಿದ್ದೇವೆ, ಜೊತೆಗೆ ಪಾರ್ಟಿಷನ್ಸ್ ಮಾಡಿದ್ದೀವಿ, ಗ್ಲಾಸ್ ಜೊತೆಗೆ ಇದನ್ನು ಮಾಡಿದ್ದೀವಿ. ಸೂಪರ್. ವಾಲ್ ಪೇಪರ್ ಇದು, ಇದು ಕಸ್ಟಮೈಸ್ಡ್ ವಾಲ್ ಪೇಪರ್. ಕಸ್ಟಮೈಸ್ಡ್ ಏನಂತಂದ್ರೆ ನನಗೆ ಡಿಸೈನ್ ಅವ್ರು ಕೊಟ್ಟಿದ್ದಾರೆ, ಯಾರು ಈ ಬ್ಯಾಂಕ್ ಅವ್ರು ಕೊಟ್ಟಿದ್ದಾರೆ, ಈ ಗೋಡೆಗೆ ನಮ್ಗೆ ಈ ತರ ಬರಬೇಕು ಅಂತ ಹೇಳ್ತಾರೆ. ಈ ತರ ನಮ್ಗೆ ಇದು ನಮ್ಮ ಬಿಲ್ಡಿಂಗ್ ಫೋಟೋ ಬರಬೇಕು ಇಲ್ಲಿ ಅಂತ. ಇಲ್ಲಿ ನಿಮ್ಗೆ ಪುತ್ತೂರಲ್ಲಾಗ್ಲಿ ಮಂಗಳೂರಲ್ಲಾಗ್ಲಿ ಮೋಸ್ಟ್ಲಿ ನಮ್ಗೆ ವಾಲ್ ಪೇಪರ್ ಈ ತರ ಕಸ್ಟಮೈಸ್ ಮಾಡೋರು ಯಾರಿಲ್ಲ, ಯಾರಿಲ್ಲ. ಇದು ನಾವು ಮಾಡ್ತಾ ಇದೀವಿ. ಇದು ಎಸ್ಪೆಷಲಿ ಇದಕ್ಕೆ, ಇದು ಕೊರಿಯನ್ ಪ್ರಾಡಕ್ಟ್. ಹೌದಾ? ಕೊರಿಯನ್ ಪ್ರಾಡಕ್ಟ್ ಇದು ವಾಲ್ ಪೇಪರ್. ಇದೇನಾಗುತ್ತೆ, ನಾವು ಇಲ್ಲಿ ಹೈ ಇನ್ನೂ ಇದಕ್ಕಿಂತಲೂ ಕ್ವಾಲಿಟಿ ಕೊಡ್ಬೋದು. ಯಾಕಂದ್ರೆ ಇದು ಹೈ ಡೆಫಿನಿಷನ್ ನೀವು ಕ್ಯಾಮರಾದಲ್ಲಿ ತಗೊಂಡ್ರೆ, ಯಾವ್ದೊಂದು ಫೋಟೋ ತಗೊಂಡ್ರೆ, ಒಂದು ಹಕ್ಕಿದ ಫೋಟೋ ಇರಲಿ, ನೀವು ಕ್ಯಾಮರಾದಲ್ಲಿ ಅಷ್ಟೊಂದು ನೀಟಾಗಿ ತಗೊಂಡ್ರೆ ಎಚ್ ಡಿ ಅಲ್ಲಿ, ಅದೇ ಇದನ್ನ ದೊಡ್ಡದಾಗಿ ಮಾಡ್ಕೋಬಹುದು. ಆ ಇಮೇಜ್ ನ ತುಂಬಾ ದೊಡ್ಡದಾಗಿ ತುಂಬಾ ನೀಟಾಗಿ ಮಾಡ್ಕೋಬಹುದು. ಪ್ರತಿಯೊಂದು ನಾವು ಸೈಡ್ ಅಲ್ಲಿ ನೋಡೋದು, ಪ್ರತಿಯೊಬ್ಬರು ಬಂದಾಗ ಈ ಸೈಡ್ ಫಿನಿಶಿಂಗ್ ಯಾವ ರೀತಿ ಇದೆ ಅಂತ ಹೇಳುವಂತದ್ದು ನಮಗೆ ಇಲ್ಲಿ ನೋಡಿದಾಗ ಕ್ಲಿಯರ್ ಗೊತ್ತಾಗ್ತಾ ಇದೆ.
ಕೆಲಸವನ್ನ ಮಾಡ್ತಕ್ಕಂತಹ ಸಂಸ್ಥೆ ಅದರ ಬಗ್ಗೆ ಒಳ್ಳೆಯ ಒಪಿನಿಯನ್ ಗಳನ್ನೇ ಹೇಳ್ತದೆ. ಜೊತೆಗೆ ನಾವು ಕೂಡ ಪ್ರಮೋಟ್ ಅಂತ ಬಂದಾಗ ಅದನ್ನು ಕೂಡ ಚೆನ್ನಾಗಿ ಪ್ರಮೋಟ್ ಮಾಡ್ತೇವೆ. ಆದರೆ ಅದರ ಉಪಯೋಗವನ್ನು ಒಂದು ಸಂಸ್ಥೆಗೆ ಕೆಲಸವನ್ನು ಕೊಟ್ಟು ಅದರ ಉಪಯೋಗವನ್ನು ಪಡ್ಕೊಂಡಿರ್ತಕ್ಕಂಥವರಿಗೆ ಎಷ್ಟು ಸ್ಯಾಟಿಸ್ಫೈ ಆಗಿದೆ ಅಂತ ನಾವು ಕೇಳಬೇಕಾಗಿದೆ. ನನ್ನ ಜೊತೆಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸಿಇಒ ಇದ್ದಾರೆ ಸರ್. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಿ ಸರ್? ಓಕೆ. 104 ವರ್ಷದ ಒಂದು ಪ್ರಾಥಮಿಕ ಸಹಕಾರ ಸಂಘ. ಓಕೆ. ನಮಗೆ ಒಂದು ಇದೊಂದು ಕನಸಾಗಿತ್ತು, ಇಷ್ಟು ದೊಡ್ಡ ಒಂದು ಬಿಲ್ಡಿಂಗ್ ಆಗಬೇಕಿತ್ತು ನಮ್ಮ ಗ್ರಾಮದಲ್ಲಿ. 2 ಗ್ರಾಮ ನಮಗೆ ಕುಟ್ರಬಾಡಿ ಮತ್ತು ಬಲ್ಯ. ಓಕೆ. ನಾವು ಇದೀಗ 104ನೇ ವರ್ಷಕ್ಕೆ, ನಮಗೆ ಕೊರೋನಾದಿಂದಾಗಿ ನಮಗೆ ಅದೊಂದು ಲೇಟ್ ಆಯಿತು. ಇಲ್ಲದಿದ್ದರೆ ಒಂದು ಶತಮಾನೋತ್ಸವ ಮತ್ತು ಇಂಥ ಒಂದು ದೊಡ್ಡ ಬಿಲ್ಡಿಂಗಿನೊಂದು ಕನಸಾಗಿತ್ತು. ಅದನ್ನು ಇಂಥ ಒಂದು ಪ್ರೊಜೆಕ್ಟನ್ನು ಕೌಂಟರ್ ವರ್ಕನ್ನು ನಮ್ಮ ಪೆನ್ಸಿ ಪೆನ್ಸಿ ಇಂಟೀರಿಯರ್ನ ನಮ್ಮ ಸತೀಶ್ ರೈ ನೀರ್ಪಾಡಿ ಅವರಿಗೆ ಕೊಟ್ಟಾಗ ಅವ್ರದ್ದೊಂದು ಒಳ್ಳೆ ಅವರಿಗೆ ಒಂದು ನಾಲೆಜ್ ಇತ್ತು ಇದ್ರ ಬಗ್ಗೆ, ಹೇಗೆ ಮಾಡಬಹುದು, ಯಾವ ರೀತಿ ಒಂದು ಕೊಡಬೇಕು ಅನ್ನೋದೊಂದು ಮಾಹಿತಿ ಕೂಡ ಕೊಟ್ಟಿದ್ರು. ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ವೀಕ್ಷಕರು, ಇವಾಗ ಒಂದು ಸೈಟ್ ಅನ್ನು ನೋಡಿ ಬಂದಾಯ್ತು, ಆ ಪೆನ್ಸಿ ಇಂಟೀರಿಯರ್ ಅವರ ಅಲ್ಯೂಮಿನಿಯಂ ಹಾಗೇನೆ ಪ್ಲೈವುಡ್ ವರ್ಕ್ಗಳು ಹೇಗಿದೆ ಅಂತ. ಸೊ ಮತ್ತೊಂದು ಮನೆಯನ್ನು ಕಟ್ತಿರ್ತಕ್ಕಂಥವ್ರಿಗೆ ಕೂಡ ಒಂದು ಮನೆಯ ಇಂಟೀರಿಯರ್ ವರ್ಕ್ ಪೆನ್ಸಿ ಇಂಟೀರಿಯರ್ ಅವರು ಹೇಗೆ ಮಾಡ್ತಾರೆ ಅಂತ ತಿಳಿಸೋದಕ್ಕೆ ಬೇಕಾಗಿ ಸೊರಕೆಯಲ್ಲಿರುವಂಥ ಒಂದು ಮನೆಗೆ ಬಂದಿದ್ದೇನೆ. ರೀಸೆಂಟ್ ಆಗಿ ಈ ಮನೆ ಕೂಡ ಗೃಹ ಪ್ರವೇಶವನ್ನು ಪಡೆದುಕೊಂಡಿದೆ. ಸೊ ಪೆನ್ಸಿ ಇಂಟೀರಿಯರ್ ಅವರು ಮಾಡಿರ್ತಕ್ಕಂತಹ ಪ್ಲೈವುಡ್ ಹಾಗೇ ಅಲ್ಯೂಮಿನಿಯಂನಲ್ಲಿ ವರ್ಕ್ ಮಾಡಿ ಈ ಮನೆಯ ಒಂದು ಇಂಟೀರಿಯರ್ನ ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ನಿಮಗೂ ಕೂಡ ಇದರ ಉಪಯೋಗಗಳು ಆಗ್ಬೋದು ಅನ್ನುವಂಥ ಕಾರಣಕ್ಕೆ ಬೇಕಾಗಿ ಹೊಸಮಠದಿಂದ ನೇರವಾಗಿ ಸೊರಕೆಗೆ ಬಂದು ಸೊರಕೆಯಲ್ಲಿ ಮತ್ತೊಂದು ಇದರ ಕಂಟಿನ್ಯೂಷನ್ ಪಾರ್ಟ್ ಅನ್ನು ತೋರಿಸಿಕೊಳ್ತಾ ಇದ್ದಾನೆ. ಹಾಲ್ ನಾವು ಮಾಡಿರುವಂತ ಕೆಲಸ ಯಾವುದು ಅಂತ ಹೇಳಿದ್ರೆ ಮೈನ್ ಆಗಿ ಟಿವಿ ನೆಟ್ ಮಾಡಿದೀವಿ ನಾವಿಲ್ಲಿ. ಈ ಟಿವಿ ನೆಟ್ಟಲ್ಲಿ ಕಾಂಬಿನೇಷನ್, ಈಗ ಮನೆಗೆ ಯಾವ ರೀತಿ ಈಗ ಪೇಂಟ್ ಕಾಂಬಿನೇಷನ್ ಇದೆಯೋ ಅದೇ ರೀತಿ ನಾವು ಇಂಟೀರಿಯರ್ ಅಲ್ಲೂ ಕೂಡ ನಾವು ಕಾಂಬಿನೇಷನ್ ಮಾಡಬೇಕಾಗುತ್ತೆ. ಈ ತರ ಹೇಳಿರ್ತಾರೆ ನಾವು ಇದೇ ಪೇಂಟ್ ಹಾಕ್ತಾ ಇದ್ದೀವಿ ಅಂತ. ಸೊ ಅದಕ್ಕೆ ಇಂಟೀರಿಯರ್ ಅದೇ ಕಾನ್ಸೆಪ್ಟ್ ಅಲ್ಲಿ ಮಾಡಬೇಕಾಗಿದೆ. ಒಂದು ಡಾರ್ಕರ್, ಮತ್ತೆ ಇದು ಡಾರ್ಕರ್ ಶೇಡ್, ಇದು ಲೈಟರ್ ಶೇಡ್. ಓಕೆ. ಇದ್ರಲ್ಲಿ ಏನ್ ಮಾಡಿದೀವಿ ಅಂದ್ರೆ ಸ್ವಲ್ಪ ಈ ಡಿಸೈನ್ ಮಾಡಿದ್ರೆ ನಿಮಗೆ ಸ್ವಲ್ಪ ಇಲ್ಲಿ ಕಾಸ್ಟ್ ಜಾಸ್ತಿ ಇರುತ್ತೆ, ಯಾಕಂದ್ರೆ ಇಲ್ಲಿ ಡಬಲ್ ಇದು ಬರುತ್ತೆ. ಅದಕ್ಕೆ ನಾವೇನ್ ಮಾಡಿದೀವಿ, ಹಿಂದ್ಗಡೆ ಇನ್ನೂ ಅದನ್ನೇ ಹಾಕಿದ್ರೆ ಸ್ವಲ್ಪ ಇನ್ನೂ ಕಾಸ್ಟ್ಲಿ ಆಗುತ್ತೆ ಅಂತ ಏನ್ ಮಾಡಿದ್ವಿ, ನಾವು ಹಿಂದ್ಗಡೆ ನಾವು ಈ ಬ್ಯಾಕ್ ಗ್ರೌಂಡ್ಗೆ ವಾಲ್ ಪೇಪರ್ ಹಾಕಿ. ವಾಲ್ ಪೇಪರ್, ಓಕೆ. ಈ ವಾಲ್ ಪೇಪರ್ ಏನಾಗುತ್ತೆ ಅಂತಂದ್ರೆ ಇದು ವಾಲ್ ಪೇಪರ್ ಇಲ್ಲಿ ನಾವು ಇದ್ರ ನಾವು ಟೆಕ್ಸ್ಚರ್ ಮಾಡ್ಬೋದು. ಬಟ್ ವಾಲ್ ಪೇಪರ್ ಹಾಕಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಕನ್ಸೀಲ್ಡ್ ಮಾಡಿಸಿದೀವಿ ನಾವು ಇಲ್ಲಿ ಬರ್ಬೇಕಾದ್ರೆ ಮೊದಲೇ ಪ್ಲಾನಿಂಗ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಅದೇ ಪ್ಲಾನಿಂಗ್ ಅಲ್ಲಿ ಏನ್ ಮಾಡಿದೀವಿ ನಾವು ಈ ಪೈಪ್ ಗಳಲ್ಲಿ ಈ ನಮ್ಮ ಸೆಟ್ಅಪ್ ಬಾಕ್ಸ್ ಇಂದ ಮೇಲ್ಗಡೆ ಟಿವಿ ಹತ್ರ ಹೋಗೋದಕ್ಕೆ ಇಲ್ಲಿ ವೈರ್ ಕಾಣಿಸ್ತಾ ಇಲ್ಲ ನೋಡಿ. ಸೊ ಅದನ್ನ ಫಸ್ಟ್ಗೆ ನಾವು ಕನ್ಸಿಲ್ಡ್ ಮಾಡಿಸಿದ್ವಿ ಎಲೆಕ್ಟ್ರಿಕಲ್ ಅವ್ರ ಹತ್ರ, ಈಗೆಲ್ಲರಿಗೆ ಗೊತ್ತಿರುತ್ತೆ ಆದ್ರೂ ಅವರಿಗೆ ನಾವು ಸಜೆಷನ್ ಕೊಡ್ತೀವಿ ಈ ತರ ಮಾಡಿ ಅಂತ. ಸೊ ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಆತರ ಮಾಡಿಸಿದ್ವಿ. ವಾಲ್ ಪ್ಯಾನಲಿಂಗ್ ಇದು ನೋಡಿ, ಇದು ಇಲ್ಲಿ ವಾಲ್ ಪ್ಯಾನಲಿಂಗ್ ಮಾಡಿದ್ವಿ. ಇದನ್ನ ಅಷ್ಟೇ, ಇದೆಲ್ಲ ಕನ್ಸಿಲ್ಡ್ ಆಗಿ ಇಲ್ಲಿ ವೈರ್ ಅಲ್ಲಿ ಇಲ್ಲಿ ಬರುತ್ತೆ ನೋಡಿ, ಈ ಲೈಟ್ ಅಲ್ಲೇ ಇಲ್ಲಿ ನಿಮ್ಗೆ ಡೆಕೋರೇಟಿವ್ ಆಗಿ ಲೈಟ್ ಅಲ್ಲ ಲುಕ್ ಇದೆ ಅಲ್ವಾ? ಹೌದು. ಈವನ್ ಫಾಲ್ ಸೀಲಿಂಗ್ ಅಲ್ಲಿ ನೋಡಿ, ಅಲ್ಲೂ ಕಲರ್ ಇದೇ ಕಲರ್ ಇದೆ. ಅದು ಆಕ್ಚುಲಿ ಅಲ್ಲಿ ಇರೋದೆಲ್ಲ ಅಲ್ಲಿ ನೋಡಿ, ಆ ಕಡೆ ವುಡನ್ ಕಲರ್ ಇದೆ, ಅದೇ ಕಲರ್ಗೆ ಮ್ಯಾಚ್ ಮಾಡ್ಕೊಂಡು ನಾವು ಲ್ಯಾಮಿನೇಟ್, ಇದು ಲ್ಯಾಮಿನೇಟ್, ಅದಕ್ಕೆ ನಿಮಗೆ ಸೇಮ್ ಕಲರ್ ಇದೆ, ಲ್ಯಾಮಿನೇಟ್ ಸಿಗುತ್ತೆ. ಯಾಕಂದ್ರೆ 1000+ ಕಲರ್ ಸಿಗುತ್ತೆ ನಮ್ಮಲ್ಲಿ. ಎಸ್. ಒಳಗೆ ಬಂದ್ವಿ, ಇಲ್ಲಿ ಏನ್ ಮಾಡಿದ್ದೀರಿ? ಒಳಗಡೆ ಬಂದಾಗ ಇಲ್ಲಿ ನೋಡಿ, ಇದು ಆಕ್ಚುಲಿ ಈ ಕಡೆಗೆ ನಮ್ಮ ಫೇಸಿಂಗ್ ಡೈನಿಂಗ್ ಕಡೆಗೆ ಇರುತ್ತೆ. ಓಕೆ. ಈ ಡೈನಿಂಗ್ ಕಡೆಗೆ ಏನಂತಂದ್ರೆ ನಾವು ಇದನ್ನ ಇಲ್ಲಿ ಒಂದು ಡಿಸೈನ್ ಆಗಿ ಕೊಟ್ಟಿದ್ದೀವಿ. ಯಾಕಂತಂದ್ರೆ ಇದು ಆಕ್ಚುಲಿ ಇಲ್ಲಿ ಈ ಕಡೆಯಿಂದ ಶೆಲ್ಫ್ ಇದೆ, ನೀವು ಹೀಗೇನೆ ತಗೊಂಡ್ರೆ ನೋಡಿ ಇರೋದು ಈ ಕಡೆ ಶೆಲ್ಫ್. ಓ ಗ್ರೇಟ್ ಗ್ರೇಟ್, ಬ್ರೈನ್ ವರ್ಕ್ ಅಂತ ಹೇಳಿದ್ರೆ ಸೂಪರ್. ಇದು ಶೆಲ್ಫ್ ಇರೋದಿಲ್ಲ, ಈ ಶೆಲ್ಫ್ಗೆ ಈ ಕಡೆಯಿಂದ ನಮಗೆ ಏನಾದ್ರೂ ಇಟ್ಕೊಳ್ಳಕ್ಕೆ ವ್ಯವಸ್ಥೆ ಇದೆ. ಅದೇ ಹಿಂದ್ಗಡೆ ನೋಡಿದಾಗ ಅದು ಆಡ ಡಿಸೈನ್ ಕಾಣಬಾರ್ದು ಅಂತ ಹೇಳಿ ನಾವೇನ್ ಮಾಡ್ತೀವಿ, ಸಿಎನ್ಸಿ ಡಿಸೈನ್ ಮಾಡಿದ್ವಿ. ಅದು ಸಿಎನ್ಸಿ ಮೆಷಿನ್ ಅಲ್ಲಿ ಆಗಿರೋದು. ಓಕೆ. ಸಿಎನ್ಸಿ ಮೆಷಿನ್ ಅಲ್ಲಿ ಕಟ್ಟಿಂಗ್ ಹಾಕಿ ಬರೋಣ. ಹಾಗೇನೆ ಇಲ್ಲಿ ಕಿಚನ್, ನೆಕ್ಸ್ಟ್ ಕಿಚನ್ ಬಂದ್ರೆ ನಮ್ ಕಿಚನ್ ನೋಡಿ, ಟೈಲ್ಸ್ ಸೆಲೆಕ್ಟ್ ಆಗಿತ್ತು ಆಲ್ರೆಡಿ. ಓಕೆ. ಈ ಕಲರ್ ಟೈಲ್ಸ್ ಸೆಲೆಕ್ಟ್ ಆಗಿತ್ತು, ಅದಕ್ಕೆ ಏನ್ ಮಾಡಿದೀವಿ, ಈ ಕಲರ್ ಇದಾದ್ರೆ ನಮ್ಗೆ ಬೇರೆ ಯಾವ್ದ್ರಲ್ಲೂ ಕಲರ್ ಆಪ್ಷನ್ಸ್ ಇರಲಿಲ್ಲ. ಅದಕ್ಕೆ ಏನ್ ಮಾಡಿದ್ವಿ, ನಾವು ಲ್ಯಾಮಿನೇಟ್ ಅನ್ನ ಇದೇ ಕಲರ್ಗೆ ಮ್ಯಾಚ್ ಮಾಡ್ಕೊಂಡಿದ್ವಿ. ಓಕೆ. ಅದಕ್ಕೆ ನೋಡಿ ಇಲ್ಲಿ ಲ್ಯಾಮಿನೇಟ್ ಇದಲ್ವಾ, ಈ ಕಲರ್ ಅದಕ್ಕೆ ಮ್ಯಾಚ್ ಆಗ್ತದೆ. ಸೂಪರ್. ಒಂದು ಗ್ರೇ ಕಾಂಬಿನೇಷನ್ ಮೇಲೆ ಲಾಫ್ಟ್ ಕೊಟ್ಟಿದ್ವಿ, ಆಪ್ಷನ್ ಕೊಟ್ಟಿದ್ವಿ. ಓಕೆ. ಅದ್ರ ಜೊತೆಗೇನೆ ನಾವಿಲ್ಲಿ ಬಾಸ್ಕೆಟ್ಸ್ ಇಲ್ಲೆಲ್ಲ ಇಟ್ಕೊಳಕ್ಕೆ ನೋಡಿ, ಇದೆಲ್ಲ ವ್ಯವಸ್ಥೆ ಇದೆ. ಇದಕ್ಕೆ ನೀವು ಇದನ್ನೆಲ್ಲ ಪ್ಲೇಟ್ಸ್ ಆಮೇಲೆ ಸ್ಪೂನ್ಸ್ ಹತ್ರ ಎಲ್ಲ, ಇದು ನೀರು ಮುಟ್ಟಿದ್ರೆ ಏನೋ ಪ್ರಾಬ್ಲಮ್ ಬರಲ್ಲ ಸರ್? ಇದೆಲ್ಲ ವಾಟರ್ ಪ್ರೂಫ್. ವಾಟರ್ಪ್ರೂಫ್. ಹೌದೌದು. ಇದೆಲ್ಲ ವಾಟರ್ ಪ್ರೂಫ್ ಫ್ಲೈವುಡ್. ಓಕೆ. ಕಿಚನ್ ಅಲ್ಲಿ ಕೂಡ ನಾವು ಫ್ಲೈವುಡ್ ಅನ್ನು ಯೂಸ್ ಮಾಡಿದ್ರೆ ಎಲ್ಲಾದ್ರೂ ಅದಕ್ಕೆ ನೀರು ಟಚ್ ಆಗುವಂತ ಜಾಗ, ಅದ್ರಲ್ಲಿ ಬಬಲ್ಸ್ ಬರುತ್ತೆ ಮತ್ತೆ ಅದ್ರ ಪ್ರಾಬ್ಲಮ್ ಬರುತ್ತೆ, ಅದು ಕುಂಬಾಗುತ್ತೆ ಅಂತ ಹೇಳೋದ್ರಲ್ಲಿ ಇದೆ. ಸೊ ಕಿಚನ್ ಗೆ ವಾಟರ್ ಪ್ರೂಫ್ ಫ್ಲೈವುಡ್ ಅನ್ನು ನಾವು ಯೂಸ್ ಮಾಡ್ತೀವಿ. ವಾಟರ್ ಪ್ರೂಫ್ ಅನ್ನೇ ಯೂಸ್ ಮಾಡ್ತೀವಿ. ನೀರು ಬೀಳುವಂತ ಜಾಗ, ಅದಕ್ಕೆಲ್ಲ ನಾವು ವಾಟರ್ ಪ್ರೂಫ್ ಹಾಕ್ಬೇಕಾಗುತ್ತೆ.
ನಾವು ವಾಶ್ ಬೇಸಿನ್ಗೆ ಇಲ್ಲೊಂದು ಕಟ್ಟೆ ಕಟ್ಟಿದ್ರು ಮೊದಲು. ಓಕೆ, ಅದಕ್ಕೆ ಏನು ಮಾಡಿದ್ವಿ ನಾವು ಅದನ್ನು ಸ್ವಲ್ಪ ಆಲ್ಟರ್ ಮಾಡಿದ್ದೀವಿ. ಓಕೆ, ಇಲ್ಲಿ ನೋಡಿ ಇಲ್ಲಿ ಏನು ಮಾಡಿದ್ವಿ ಅಂದರೆ ಇಲ್ಲಿ ಯೂಶ್ವಲಿ ನಾವು ಸ್ಟ್ರೇಟಾಗಿ ಕೊಟ್ಟರೆ ಏನಾಗುತ್ತೆ ಇಲ್ಲಿ ಕಾಲು ತಗಲುತ್ತಲ್ಲೇ, ಸೊ ಅದಕ್ಕೆ ಈ ಡೋರ್ ಈ ಡೋರ್ನ ಏನು ಮಾಡಿದ್ವಿ ಈ ಕೊಟ್ಟಿದ್ವಿ ನೋಡಿ. ಓಕೆ, ಇಲ್ಲಿ ಸ್ಲ್ಯಾಂಟ್ ಇದು ಸ್ಟ್ಯಾಂಡ್ ಆಗಿ ಕೊಟ್ಟಿದ್ವಿ ಇದನ್ನ, ಯಾಕಂದ್ರೆ ನಿಮಗೆ ಕಾಲು ಹೊಡಿಬಾರ್ದು, ಇಲ್ಲಿ ಕೈ ತೊಳಿಬೇಕಾದ್ರೆ ಕಾಲು ಹೊಡಿಬಾರ್ದು. ಅದಕ್ಕೋಸ್ಕರ ಬೆಡ್ರೂಮ್ ಅಲ್ಲಿ ಯೂಶ್ವಲಿ ಏನಂತಂದ್ರೆ ನಾವು ಡ್ರೆಸ್ಸಿಂಗ್ ಅದೆಲ್ಲ ಮಾಡಬೇಕಾಗತ್ತೆ, ಸೊ ಅದಕ್ಕೋಸ್ಕರ ನಾವು ಏನು ಮಾಡಿದ್ದೀವಿ ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಹಾಕಿದ್ದೀವಿ. ಓಕೆ, ಅಂದ್ರೆ ಐಟಮ್ ಇಡ್ಬೇಕಾ ನೋಡಿ ಕೊಂಬು ಈ ಥರ ಏನಾದ್ರೆ ಇಡಬೇಕಂದ್ರೆ ಅದಕ್ಕೆ ಒಳಗಡೆ ನಾವು ಸ್ಪೇಸ್ ಇದೆ, ಸ್ಪೇಸ್ ಯುಟಿಲೈಸ್ ಮಾಡ್ಕೊಂಡಿದ್ದೀವಿ. ಎಸ್, ಸ್ವಿಚ್ ಇಲ್ಲೇ ಇರುತ್ತೆ ನೋಡಿ, ಮೇಲಿನ ಸ್ಪೇಸಸ್ ಸ್ಲೈಡ್ ಕೊಟ್ಟಿದ್ದೀರಿ. ಹೌದು, ಇದೆಲ್ಲ ಸ್ಲೈಡಿಂಗ್, ಇಲ್ಲಿ ಸ್ಲೈಡಿಂಗ್ ಯೂಶ್ವಲಿ ಯಾರು ಮಾಡಲ್ಲ, ಇಲ್ಲಿ ನಾವು ಸ್ಲೈಡಿಂಗ್ ಇದನ್ನೇ ಕೊಟ್ಟಿದ್ದೀವಿ, ಸ್ಲೈಡಿಂಗ್ ಡೋರ್ನ. ಎಸ್, ಅದು ಕೂಡ ಕಲರ್ ಕಾಂಬಿನೇಷನ್ ಅಲ್ಲಿ ಕೊಟ್ಟಿದ್ದೀವಿ. ಓಕೆ, ಇಂಟೀರಿಯರ್ ಕಾಂಬಿನೇಷನ್ ಈ ತರ ಒಂದು ಡಾರ್ಕ್ ಒಂದು ಲೈಟ್ ಅಲ್ಲಿ ಕೊಟ್ಟರೆ ಚೆನ್ನಾಗಿ ಬರುತ್ತೆ ಇದು. ಸೊ ಹಾಗೇನೆ ಮೇಲಿನ ಸ್ಪೇಸ್ ಕೂಡ ಎಷ್ಟಿದೆ ಅಂತ ನಾವು ನೋಡ್ಬೋದು. ಏನೇ ಡ್ರೆಸ್ಸಸ್ಗಳಿದ್ರು ಕೂಡ ಮೇಲೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಒಳ್ಳೆ ಅವಕಾಶಗಳನ್ನು ಇದ್ದೇ ಇದೆ. ಸೊ ಇಷ್ಟೆಲ್ಲ ತೋರಿಸಿದ ಮೇಲೆ ಎಲ್ಲಾನು ಮಾಡ್ತಾರೆ ಅಂತ ಹೇಳೋದು ಕ್ಲಿಯರ್ ಆಯ್ತು ಸಣ್ಣ ಅಲ್ವಾ, ಇದಕ್ಕಿಂತ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿಲ್ಲ, ಎಲ್ಲಾನು ಅರ್ಥ ಆಗುತ್ತೆ. ಸೊ ಬಹಳ ಚೆನ್ನಾಗಿದೆ ಮಾತ್ರ, ಈ ಮನೇನೆ ಸೂಪರ್ ಅಲ್ವಾ. ಆಮೇಲೆ ಇಲ್ಲಿ ಸ್ವಿಚಸ್ ಇಟ್ಟಿದ್ದೀವಿ ನಾವು, ಹಾಗಾದ್ರೆ ಸ್ವಿಚ್ ಬೇರೆ ಕಡೆ ಇತ್ತು, ಈ ಸ್ವಿಚ್ ಬೇರೆ ಕಡೆ ಇತ್ತು. ಓಕೆ, ಇದು ಹಿಂದ್ಗಡೆ ಹೋಗ್ತಾ ಇತ್ತು. ಓಕೆ, ನಾವು ಅದಕ್ಕೆ ಏನ್ ಮಾಡಿದ್ವಿ ಅದನ್ನ ತಗೊಂಡು ಇಲ್ಲಿ ಎಂಟ್ರಿ ಆಗುವಾಗಲೇ ನಮಗೆ ಎಂಟ್ರಿ ಆದಾಗಿನೇ ಟೂ ವೇ ಸ್ವಿಚಸ್ ಹಾಕಿದೆ. ಮನೆಯ ಇಂಟೀರಿಯರ್ ವರ್ಕ್ ಕೂಡ ಎಷ್ಟು ಚೆನ್ನಾಗಿ ಪೆನ್ಸಿ ಇಂಟೀರಿಯರ್ ಅವರು ಮಾಡಿಕೊಡ್ತಾರೆ ಅಂತ ಹೇಳೋದು ಗೊತ್ತಾಯ್ತು. ತತ್ಸಣ್ಣ ಬಹಳ ಚೆನ್ನಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರು, ಪ್ರತಿಯೊಂದು ಪೋರ್ಷನ್ ಅನ್ನು ತೋರಿಸಿಕೊಂಡು ಕೂಡ ಹೋದ್ವಿ. ಆದರೆ ನಾವು ತೋರಿಸೋದಕ್ಕಿಂತಲೂ ಇಲ್ಲಿ ಕೂಡ ನಾನು ಡಿಸೈಡ್ ಮಾಡಿರ್ತಕ್ಕಂಥದ್ದು ಮನೆಯವರಿಗೆ ಈ ಬಗ್ಗೆ ಎಷ್ಟು ಖುಷಿಯಾಗಿದೆ ಅಂತ. ಮನೆಯ ಒಡತಿ ಯಜಮಾನಿದ್ದಾರೆ, ಯಜಮಾನರಿದ್ದಾರೆ. ಅಮ್ಮ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ರಾಜೀವಿ. ಸರ್ ನಿಮ್ಮದು? ಜನಾರ್ದನ್ ರೈ. ಎಸ್, ಜನಾರ್ದನ್ ರೈ ಅಂತ. ಮೇಡಮ್, ಇವತ್ತು ಸತೀಶ್ ಅವರ ಪೆನ್ಸಿ ಇಂಟೀರಿಯರ್ ನೀವು ಆಯ್ಕೆ ಮಾಡಿಕೊಂಡ್ರಿ, ಮನೆ ಗೃಹ ಪ್ರವೇಶ ಆಗಿದೆ, ಮನೆ ಅಂತೂ ಭಾಳ ಚೆನ್ನಾಗಿದೆ. ಸೊ ನೀವು ಅವರಿಗೆ ಈ ಒಂದು ಕೆಲಸವನ್ನು ಕೊಟ್ಟ ಬಳಿಕ, ಕೊಡೋದಕ್ಕಿಂತ ಮೊದಲು ಒಂದು ಕನಸು ಇರ್ತದೆ ಚೆನ್ನಾಗಿ ಆಗಬೇಕು ಅಂತ, ಕೊಟ್ಟ ಬಳಿಕ ನಿಮ್ಮ ಕನಸಿನ ಪ್ರಕಾರವಾಗಿ ನಡೆಸಿಕೊಟ್ಟಿದ್ದಾರಾ ಅಂತ? ಹೌದು, ನಡೆಸಿಕೊಟ್ಟಿದ್ದಾರೆ. ಒಳ್ಳೆಯ ಕೆಲಸಗಾರರನ್ನೇ ಇಲ್ಲಿ ಬಿಟ್ಟು ಒಳ್ಳೆಯ ನಮ್ಮ ಯಾವ ಟೈಮ್ಗೆಲ್ಲ ಬೇಕೋ ಅದೇ ಟೈಮ್ಗೆಲ್ಲ ಮಾಡಿ ಎಲ್ಲ ಮಾಡಿಕೊಟ್ಟಿದ್ದಾರೆ. ಮತ್ತೆ ಯಾವುದು ಅವರಿಂದ ತೊಂದರೆ ಆಗಲಿಲ್ಲ. ಅವರು ಮೊದಲೇ ಬಂದು ಎಲ್ಲ ಹೀಗೀಗೆ ಆಗ್ಬೇಕಂತ ಅವರದೇ ಎಲ್ಲ ಪ್ಲಾನಿಂಗ್, ಹೀಗೆ ಮಾಡಿದರೆ ಚಂದ ಕಾಣ್ತದೆ, ಹೀಗೆ ಮಾಡಿದರೆ ಚಂದ ಕಾಣ್ತದೆ ಅಂತ ಅವರೇ ಹೇಳಿ ನಮಗೆ ಪ್ಲಾನಿಂಗ್ ಎಲ್ಲ ಸಜೆಸ್ಟ್ ಮಾಡಿದರು. ಇವಾಗ ನೀವು ಏನು ಕನಸಲ್ಲಿ ನೆನೆಸಿದ್ರು ಅದಕ್ಕಿಂತ ಚೆನ್ನಾಗಿ ಆಗಿದ ಅಥವಾ ಅಷ್ಟರಟ್ಟಿಗೆ ಆಗಿದ? ಚೆನ್ನಾಗಿ. ಸೊ ಆತ್ಮ ವೀಕ್ಷಕರೇ, ಎರಡು ಕಡೆಗೆ ಸೈಟಿಗೆ ನಾವು ಹೋಗಿ ಬಂದ್ವಿ, ಹೊಸಮಠ ಹಾಗೇನೆ ಸೊರಕೆಯಲ್ಲಿ. ಅಲ್ಲಿ ಆಗುವಂಥ ಪ್ರತಿಯೊಂದು ಕೆಲಸಗಳಿಗೆ ಕೂಡ ಅಲ್ಲಿ ಮೆಜರ್ಮೆಂಟನ್ನು ತೆಗೆದು ಅಲ್ಲಿಯ ಏನು ನಾವು ಸೆಟ್ ಮಾಡಿ ಭಾಳ ಸುಂದರವಾಗಿರುವಂತಹ ಮನೆಯನ್ನಾಗಿರ್ಬೋದು, ಆಫೀಸನ್ನಾಗಿರ್ಬೋದು, ಇನ್ನಿತರ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ನೋಡ್ತೇವೆಯೋ ಅದು ಎಲ್ಲನೂ ಕೆಲಸಗಳು ಆಗ್ತಕ್ಕಂತಹ ಜಾಗ ಸಂಪ್ಯದಲ್ಲಿರತಕ್ಕಂತಹ ಈ ಪೆನ್ಸಿ ಇಂಟೀರಿಯರ್ ಅನ್ನುವಂತಹ ವರ್ಕ್ಶಾಪ್ನಲ್ಲಿ. ನೋಡಿ, ಫ್ಯಾಕ್ಟ್ರಿ ಒಳಗಿದ್ದೇನೆ, ಅಡೆಸಿವ್ ಅಂತ. ಆ್ಯಕ್ಚುಲಿ ನಾವು ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಹೇಳಿದ್ರೆ ಅದಕ್ಕೆ ಗಮ್ ಅಂತಲೇ ಹೇಳ್ಬೋದು. ಸೊ ಅದನ್ನು ಇವಾಗ ಫಸ್ಟ್ಗೆ ಫಿಕ್ಸ್ ಮಾಡ್ತಾರೆ. ಇದು ಯಾವುದೋ ಒಂದು ಸೈಟಿಗೆ ಹೋಗಬೇಕಾಗಿರುವಂಥ ಫ್ಲೈವುಡ್, ಇದು ಯಾವ ರೀತಿಯಲ್ಲಿ ಗಮ್ಮನ್ನು ಹಾಕ್ತಾರೆ ಅಂತ. ಮತ್ತು ನಾವು ನೋಡಿರುವಂಥ ಪ್ರಕಾರ ನಮ್ಮ ಮನೆಗಳಲ್ಲಿ ಸ್ಟುಡಿಯೋಗಳಲ್ಲಿ ಹಾಕಿರುವಂಥ ಗಮ್ಗಳು ಇಷ್ಟರವರೆಗೆ ಹೇಗೆ ಹಾಕಿದ್ವಿ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಕೈಯಲ್ಲಿ ಅಂದರೆ ಅಲ್ಲಿ ಹಾಕ್ತಾ ಇದ್ರು. ಬಟ್ ಇಲ್ಲಿ ಯಾವ ರೀತಿ ಗಮ್ಮನ್ನು ಈ ಫ್ಲೈವುಡ್ನ ಮೇಲೆ ಹಾಕ್ತಾರೆ ಅಂತ ಹೇಳೋದು ನೋಡ್ಬೋದು. ಇಲ್ಲಿ ಕೂಡ ಬಬಲ್ಸ್ ಉಳಿದಿಲ್ಲ, ಕರೆಕ್ಟಾಗಿ ಪ್ರತಿಯೊಂದು ಪೋರ್ಷನ್ಗಳಿಗೆ ಕೂಡ ಕ್ಲಿಯರಾಗಿ ಗಮ್ ಅಪ್ಲೈ ಆಗ್ತಾ ಇದೆ. ಅಂದರೆ ಅಡೆಸಿವ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಪರ್ಟಿಕ್ಯುಲರ್ ಆಗಿರತಕ್ಕಂತಹ ಇಂಗ್ಲೀಷ್ ವರ್ಡ್ ಅದು. ಇದು ಒಂದು ಫ್ಲೈವುಡ್ನ ಮೇಲೆ ಗಮ್ಮನ್ನು ಅಪ್ಲೈ ಮಾಡುವಂಥ ಟೈಪ್ ಇದು. ಗಮ್ಮನ್ನು ಅಪ್ಲೈ ಮಾಡಿ ಅದರ ಮೇಲೆ ಶೀಟನ್ನು ಹಾಕಾಯಿತು. ಇನ್ನು ಇಲ್ಲಿಂದ ಈ ಫ್ಲೈವುಡನ್ನು ತೆಗೆದು ನಾವು ಮೆಷಿನರಿಗೆ ಕೊಡಲಿಕ್ಕಿದ್ದೇವೆ. ಕರೆಕ್ಟಾಗಿ ಸೆಟ್ ಮಾಡೋದಕ್ಕೆ ಬೇಕಾಗಿ ಇವಾಗ ಮುಂದಿನ ಪ್ರೊಸೀಜರ್ ನಡೀತಾ ಇದೆ. ಅದರ ಮೇಲೆ ಮತ್ತೊಂದು ಫ್ಲೈವುಡ್ ಇಡ್ಲಿಕ್ಕಿದೆಯಲ್ಲ. ಎಸ್, ನೋಡಿ, ಅದೇ ಸೈಜಿನ ಮತ್ತೊಂದು ಫ್ಲೈವುಡನ್ನು ಇಡ್ತಾ ಇದ್ದಾರೆ. ಹೀಗೆ ಇಟ್ಟ ನಂತರ ನಿಧಾನವಾಗಿ 60 ಟನ್ 60 ಟನ್ ವೆಯ್ಟ್ ಈಗ ನಾವು ಹಾಕಿರುವಂಥ ಗಮ್ ಮೇಲೆ, ಫ್ಲೈವುಡ್ ಮೇಲೆ ಅಪ್ಲೈ ಆಗ್ತಾ ಇದೆ.
60 ಟನ್ ವೆಯ್ಟ್ ಅನ್ನ ಈ ಒಂದು ಫ್ಲೈವುಡ್ ನ ಮೇಲೆ ಇವಾಗ ಅಪ್ಲೈ ಮಾಡಾಗಿದೆ. ನೋಡಿದ್ರಿ ನೀವು ಇದನ್ನೊಂದು ಸುಮಾರು 6 ಗಂಟೆಗಳ ಕಾಲ ಇದರ ಮೇಲೆ ಈ ವೆಯ್ಟ್ ಹೀಗೆ ಇರ್ತದೆ, ಆವಾಗ ಕ್ಲಿಯರ್ ಆಗಿ ಗಟ್ಟಿಯಾಗಿರ್ತದೆ. ನಾವು ಮನೆಗಳಲ್ಲೆಲ್ಲ ಮಾಡೋದಿದ್ರೆ ಇದನ್ನು ಸುಮಾರು ಒಂದು 2-3 ದಿನಗಳ ಕಾಲ ನಾವು ಇಡ್ತೀವಿ, ಆದರೆ ಇಷ್ಟು ವೆಯ್ಟ್ ಇದರ ಮೇಲೆ ಕೊಟ್ಟಿರೋ ಕಾರಣದಿಂದ 6 ಗಂಟೆಗಳ ಕಾಲ ಇದನ್ನು ಇಟ್ಕೊಂಡ್ರೆ ಅದು ಪರ್ಫೆಕ್ಟ್ ಆಗಿ ನಮಗೆ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಫ್ಯೂಚರ್ಸ್ ಫುಲ್ ಒಳ್ಳೆ ರೀತಿಯಲ್ಲಿ ಯಾವುದೇ ತೊಂದರೆಗಳು ಬರದಂತೆ ಇದು ನಮಗೆ ವರ್ಕೌಟ್ ಆಗುತ್ತೆ ಮುಂದೆ. ಕಂಪ್ಲೀಟ್ ಆಗಿ ಇವತ್ತು ನಮ್ಮ ಪೆನ್ಸಿ ಇಂಟೀರಿಯರ್ನ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಾಗಿದೆ. 2 ಸೈಟ್ಗಳು ಜೊತೆಗೆ ಸಂಪ್ಯದಲ್ಲಿರುವಂತಹ ಪೆನ್ಸಿ ಇಂಟೀರಿಯರ್ನ ಫ್ಯಾಕ್ಟ್ರಿಯನ್ನು ಕೂಡ ತೋರಿಸಿದ್ದೇನೆ. ತುಂಬ ಚೆನ್ನಾಗಿ ಜನಗಳಿಗೆ ಉಪಯೋಗವಾಗಲಿ, ನೀವು ಕಷ್ಟಪಟ್ಟಿರುವಂತಹ ದುಡ್ಡನ್ನು ದುಂದುವೆಚ್ಚ ಮಾಡಬೇಡಿ, ಎಲ್ಲೆಲ್ಲೋ ಪೋಲು ಮಾಡಬೇಡಿ. ಯಾಕಂದರೆ ಅದರ ಬಗ್ಗೆ ನಾಲೆಜ್ ಇಲ್ಲದೆ ಮನೆಯಂತ ಕಟ್ಟಿದಾಗ ಒಂದೇ ಸಲ ಕಟ್ತಕ್ಕಂಥದ್ದು ಒಬ್ಬೊಬ್ಬರು, ಹಾಗಿರುವಾಗ ಅದರಲ್ಲಿ ನಾವು ಬಹಳಷ್ಟು ಕಷ್ಟಪಟ್ಟಿರ್ತೇವೆ. ಅದನ್ನು ಒಳ್ಳೆ ರೀತಿಯಲ್ಲಿ ವಿನಿಯೋಗಿಸುವುದಕ್ಕೆ ಬೇಕಾಗಿ ಈ ಮಾಹಿತಿಯನ್ನು ನಿಮಗೆ ನಾನು ಕೊಡೋದಕ್ಕೆ ಇವತ್ತು ನನ್ನ ಆತ್ಮೀಯರಾಗಿರುವಂಥ ಸತೀಶ್ ಅವರನ್ನು ಕಾಂಟ್ಯಾಕ್ಟ್ ಆಗಿ ಇಷ್ಟೆಲ್ಲ ವಿಡಿಯೋವನ್ನು ಮಾಡಿರುವಂಥದ್ದು. ಅವರು ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತೊಮ್ಮೆ ನಾನು ಹೇಳೋದು, ಕೆಲವೊಂದು ಲೇಬರ್ಗಳಾಗಿರ್ಬೋದು, ಇನ್ನಿತರ ಕಡೆಗಳಲ್ಲಿ ನಾವು ದುಂದು ವೆಚ್ಚವನ್ನು ಐಡಿಯಾ ಇಲ್ಲದೆ ನಾವು ಮಾಡ್ತೇವೆ. ಸುಮಾರು 2.5 ಲಕ್ಷ-3 ಲಕ್ಷ ಆಗ್ತಕ್ಕಂಥದ್ದು 1.5 ಲಕ್ಷದಲ್ಲಿ ಇಲ್ಲಿ ಮುಗಿಸಬಹುದು ಅಂತ ಹೇಳುವಂಥದ್ದು ಸತೀಶ್ ಅವರ ಮಾತು. ಹಾಗೆ ನಾವು ನೋಡಿದ್ದೇವೆ ಕೂಡ. ಹಾಗಿರುವಾಗ ನೀವು ಖಂಡಿತವಾಗಲೂ ನಮ್ಮ ಪೆನ್ಸಿ ಇಂಟೀರಿಯರನ್ನು ಮೀಟ್ ಆಗ್ಬೋದು. ಫ್ಲೈವುಡ್ನಲ್ಲಿರ್ತಕ್ಕಂಥ ಯಾವುದೇ ರೀತಿಯ ವರ್ಗಗಳಿಗೆ, ಹಾಗೆಯೇ ಅಲ್ಯೂಮಿನಿಯಂ ವರ್ಗಗಳಿಗೆ ಕೂಡ ನಮ್ಮ ಪುತ್ತೂರಿನವರು 10 ಒಡೆಯ ಪುತ್ತೂರಿನ ಸನ್ನಿಧಾನದಲ್ಲಿರ್ತಕ್ಕಂಥ ಈ ಒಂದು ಶಾಪನ್ನು ತಾವುಗಳು ಕಾಂಟ್ಯಾಕ್ಟ್ ಆದರೆ ಒಳ್ಳೆ ರೀತಿಯಲ್ಲಿ ನಮ್ಮ ಕನಸಿನ ಮನೆಯನ್ನು ಅಥವಾ ಕನಸಿನ ಒಂದು ಮಳಿಗೆಯನ್ನು ನಿರ್ಮಾಣ ಮಾಡಿಕೊಳ್ಬೋದು. ವೋಕಲ್ ಫಾರ್ ಲೋಕಲ್ ಅಂತ ಇದೆಲ್ಲ, ಸೊ ಅದಕ್ಕೆಲ್ಲ ಸಪೋರ್ಟ್ ಮಾಡಿ. ನಮ್ಮ ಪ್ರಾಡಕ್ಟ್ ಅಂದರೆ ನಮ್ಮ ಇಂಡಿಯಾದ ಪ್ರಾಡಕ್ಟ್ನ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ಆ್ಯಕ್ಚುಲಿ ನಾನು ಹೇಳಿದ್ದೀನಿ ಆವಾಗಲೇ ಕೊರಿಯನ್ ವಾಲ್ಪೇಪರ್ ಅಂತ, ನಮ್ಮಲ್ಲಿ ಏನಂತಂದರೆ ಆ ಕ್ವಾಲಿಟಿ ಬರಬೇಕು ಆ್ಯಕ್ಚುಲಿ. ಅದಕ್ಕೋಸ್ಕರ ನಾವು ಅದನ್ನು ತರಿಸಿದ್ವಿ ಅಷ್ಟೇ ಅಲ್ಲದೆ ಬೇರೆ ಯಾವ ಉದ್ದೇಶದಿಂದ ಅಲ್ಲ. ಬೇರೆಲ್ಲ ನಮ್ಮಲ್ಲಿ ನಮ್ಮ ಲೋಕಲ್ ಪ್ರಾಡಕ್ಟ್ಸೇ ಇರೋದು, ಅಂದರೆ ಇಂಡಿಯನ್ ಪ್ರಾಡಕ್ಟ್ಸೇ ಇರೋದು. ಇಂಡಿಯನ್ ಪ್ರಾಡಕ್ಟ್ಸ್ನ ನಾವು ಎಕ್ಸ್ಪೋರ್ಟ್ ಕ್ವಾಲಿಟಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಸೊ ಆ ಥರ ಕ್ವಾಲಿಟಿ ಕೊಡೋದಕ್ಕೆ ನೀವು ನಿಮ್ಮ ಸಪೋರ್ಟಿಂದಲೇ ಆಗೋದು ಅದು. ಹೌದು, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಬಹಳಷ್ಟು ಉಪಯೋಗಿ ಆಗಿದೆ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಒಳ್ಳೆ ಮಾಹಿತಿಯನ್ನು ಕೊಟ್ಟಿರುವಂತ ನಿಮಗೆ ಧನ್ಯವಾದ ಸಲ್ಲಿಸಿದೆ ಸಚಿನ. ನಿಮಗೂ ಧನ್ಯವಾದ. ಎಷ್ಟೊಂದು ಕಷ್ಟಪಟ್ಟಿದ್ರು ನಿಜವಾಗ್ಲೂ. ಒಂದು ಇದು ವಿಡಿಯೋ ಎಲ್ಲ ಮಾಡಬೇಕಂದ್ರೆ ಅಥವಾ ಒಂದು ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇದೆ ಆ್ಯಕ್ಚುಲಿ. ನಿಮಗೆ ಯಾವ್ಯಾವುದೋ ಪ್ರಾಡಕ್ಟ್ ಸಿಗ್ಬೋದು, ನಾನು ಆವಾಗಲೇ ಹೇಳ್ದಂಗೆ, ನಾವು ಅವ್ರ ಪರ್ಸನಲಾಗಿ ಮಾತಾಡ್ತಾ ಇದ್ದೆ. ಒಬ್ಬ ಚಿನ್ನದ ವ್ಯಾಪಾರ ಅಂತಂದರೆ ಅದನ್ನು ಆ ಚಿನ್ನನ ಏನೆಲ್ಲ ಮಾಡಬೇಕು ಅದರೆಲ್ಲ ಮಾಹಿತಿ ತಿಳ್ಕೊಬೇಕಲ್ಲ ಅವರು, ಅದೆಷ್ಟು ಕಷ್ಟ ಇದೆ ನಿಜವಾಗ್ಲೂ. ಅದೇ ರೀತಿ ನಮ್ಮ ಇಂಟೀರಿಯರ್ ಬಗ್ಗೆ ಅವರಿಗೆ ನಾಲೆಜ್ ಇಲ್ಲದಿರ್ಬೋದು, ಬಟ್ ನನಗೆ ಅವತ್ತು ಮಾತಾಡಿದಾಗ ಅವ್ರಿಗೆ ಕಂಪ್ಲೀಟ್ ಅವರು ಇದೇ ಕೆಲಸ ಮಾಡ್ತಾ ಇರೋದು ಅಂತ ಅನ್ನಿಸ್ತಾ ಇದೆ ನನಗೆ ನಿಜವಾಗ್ಲೂ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಹಾಗೆ ಅಷ್ಟು ನನಗೆ ಅವರು ಅದರ ಬಗ್ಗೆ ಟೀಚ್ ಮಾಡಿದ್ದಾರೆ ಅಂತ ಅರ್ಥ. ಸೊ ಎನಿವೇ, ಇವತ್ತಿನ ವಿಡಿಯೋ ನಿಮಗೆ ತುಂಬ ಅಂದರೆ ಯೂಸ್ಫುಲ್ ಅಂತ ನಾನು ಭಾವಿಸಿಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಭಾಳ ಚೆನ್ನಾಗಿರ್ತಕ್ಕಂತಹ ವಿಡಿಯೋಗ್ರಫಿಯನ್ನು ಮಾಡಿರುವಂಥ ಯಶ್ ಅವರಿಗೂ ಧನ್ಯವಾದದೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಕನಸಿನ ಮನೆ, ಕನಸಿನ ಮಳಿಗೆಯನ್ನು ನಮ್ಮ ಪೆನ್ಸಿ ಇಂಟೀರಿಯರ್ ಜೊತೆಗೆ ಮಾಡಿ ಅಂತ ಹೇಳಿಕೊಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅದುವರೆಗೆ ಎಲ್ಲರೂ ಕೂಡ ಖುಷಿಯಾಗಿರಿ. ನಿಮ್ಮೆಲ್ಲರ ಕನಸಿನ ಮನೆ ಶೀಘ್ರವಾಗಿ ನನಸಾಗಲಿ ಅಂತ ನಮ್ಮೆಲ್ಲರ ಆಶಯ. ಪುತ್ತೂರಿನ ಮಾಲಿಂಗೇಶ್ವರ ದೇವರ ಆಶೀರ್ವಾದವನ್ನು ಮತ್ತೊಮ್ಮೆ ಕೇಳಿಕೊಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಬಾಯ್.